ಎರಡು ಸಾವಿರದ ಹದಿನೈದರ ಮಾಡಲು ಇನೋವ ಸಿಂಗಲ್ ಓನರ್ ಗಾಡಿ ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ. ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಸ್ಕೋಡಾ ಫ್ಯಾಪಿಯಾ ಕೊಡ್ತಾ ಇದ್ದಾರೆ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ. ಗೆಟ್ಸ್ ಪ್ರೈಮ್ ಎರಡು ಕಾರ್ ಇದಾವೆ, ವೈಟ್ ಕಲರ್ ಆಗಿರ್ತಕ್ಕಂಥದ್ದು ಒಂದು ಲಕ್ಷದ ತೊಂಬತ್ತೈದು ಸಾವಿರ, ಒಂದು ಲಕ್ಷದ ಎಪ್ಪತ್ತೈದು ಸಾವಿರ. ಕಲರ್ ಅಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಇವರು ಎರಡು ಸಾವಿರದ ಹದಿನೈದರ ಮಾಡಲು ವ್ಯಾಗನರ್ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಇರೋ ಗಾಡಿ ನಾಲ್ಕು ಲಕ್ಷದ ಹದಿನೈದು ಸಾವಿರಕ್ಕೆ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಕೊಡ್ತಾ ಇದ್ದಾರೆ. ವರ್ನ ಫ್ಲೂಡಿಕ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಗ್ರ್ಯಾಂಡ್ ಐ ಟೆನ್ ತೊಗೊಳೋರ್ಗೆ, ಹಾಗೆನೆ ಹ್ಯುಂಡೈ ಐ ಟ್ವೆಂಟಿ ತೊಗೊಳೋರ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಐ ಟೆನ್ ಮೂರು ಗಾಡಿ ಇದೆ, ಐ ಟ್ವೆಂಟಿ ಮೂರು ಗಾಡಿ ಇದೆ, ಲೋ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಬನ್ನೇರ್ಘಟ್ಟ ರೋಡ್ ಅಲ್ಲಿ ಇರ್ತಕ್ಕಂಥ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ ನಲವತ್ತಕ್ಕಿಂತ ಹೆಚ್ಚು ಕಾರ್ಗಳಿದ್ದಾವೆ. ಐ ಟ್ವೆಂಟಿ ಆಗಿರ್ಬೋದು, ಐ ಟೆನ್ ಆಗಿರ್ಬೋದು, ಪ್ರೀಮಿಯಂ ಸೆಗ್ಮೆಂಟ್ ಆಡಿ, ಬಿ ಎಂ ಡಬ್ಲ್ಯೂ, ಎಲ್ಲ ಕಾರ್ಗಳಿದ್ದಾವೆ. ನಿಮಗೆ ವರ್ನ ಫ್ಲೂಡಿಕ್ಕು, ಹಾಗೆ ಫೋರ್ ಮ್ಯಾಟಿಕ್ಕು, ಮೋಸ್ಟ್ ಡಿಮ್ಯಾಂಡ್ ಇನೋವಾ ಕೊಡ್ತಾ ಇದ್ದಾರೆ, ಹಾಗೆ ಎಕ್ಸ್ ವಿ ಫೈವ್ ಡಬಲ್ ಕೊಡ್ತಾ ಇದ್ದಾರೆ. ತುಂಬಾ ಗಾಡಿಗಳಿದ್ದಾವೆ ಈ ಸಾರಿ, ಎಲ್ಲ ಹೊಸ ಸ್ಟಾಕ್ ತರಿಸಿದ್ದಾರೆ. ಹತ್ತೊಂಬತ್ತುವರೆ ಲಕ್ಷ ನಿಮ್ ಗಾಡಿ ಸೇಲೇ ಆಗಲ್ಲ, ಇಲ್ಲೇ ಇರುತ್ತೆ. ಯಾಕೆ ಅಂದ್ರೆ ಆಲ್ರೆಡಿ ಹಳೆ ವಿಡಿಯೋಗಳು ನೋಡಿ ಈ ರೇಟಿಂಗ್ ಬೇರೆ ಶೋರೂಮ್ ಅವ್ರು ಕೊಡ್ತಾರೆ. ನಮಸ್ಕಾರ, ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಬನ್ನೇರ್ಘಟ್ಟ ರೋಡ್ ಹತ್ರ ಇರ್ತಕ್ಕಂಥ ಆಲ್ಫಾ ಮೋಟರ್ ವರ್ಲ್ಡ್ಗೆ ಬಂದಿದ್ದೀನಿ. ಆಲ್ಫಾ ಮೋಟರ್ ವರ್ಲ್ಡ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟ್ ಕಾರ್ಗಳನ್ನ ಇಡೋದ್ರಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಈ ಸರಿ ನನ್ನನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಬಜಾರಲ್ಲಿ ಏನು ಕೊಡ್ತಾ ಇದ್ದಾರೋ ಅವ್ರಿಗಿಂತ ಸ್ವಲ್ಪ ಕಮ್ಮಿನೇ ಕೊಡ್ತೀವಿ, ಕೆಲವೊಂದು ಕಾರ್ಗಳು ಮ್ಯಾಚಿಂಗಲ್ಲಿ ಕೊಡ್ತೀವಿ, ಒಟ್ಟಲ್ಲಿ ಒಳ್ಳೆ ಬಜೆಟಲ್ಲಿ ಕೊಡ್ತೀವಿ ಸರ್, ಬನ್ನಿ ವೀಡಿಯೋ ಮಾಡಿ ಅಂತ ಕರೆದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅಬ್ದುಲ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್. ನೀವು ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ ಸರ್. ಓಕೆ ಓಕೆ. ನನ್ನ ಚೆನ್ನಾಗಿದ್ದೀನಿ ಅಂತ ಕೇಳಲ್ವಾ ನೀವು? ಸರ್ ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಮತ್ತೆ ಯಾವ್ಯಾವ ಗಾಡಿಗಳು ನೋಡ್ಬೋದು ಇವತ್ತು? ಸರ್ ನೀವು ಇವತ್ತು ನಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಆಗಿರೋದು 2 ಲಕ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಿಮಗೆ ಮಿಡ್ ರೇಂಜ್ ಇದೆ, ಸೆಡಾನ್ಸ್ ಇದೆ, ಎಸ್ ಯು ವಿಸ್ ಇದೆ, ಪ್ರೀಮಿಯಂ ಲಕ್ಸುರಿ ಎಸ್ ಯು ವಿಸ್ ಇದೆ. ನೀವು ಬನ್ನಿ ನೋಡೋಣ ಸರ್. ನೋಡೋದಲ್ಲ ಸರ್, ಇನ್ನೂ ಸ್ವಲ್ಪ ಡೀಟೇಲ್ಸ್ ಕೊಡಬೇಕು, ತುಂಬ ಇದೆ. ಎಲ್ಲಿ ಬರುತ್ತೆ ಸರ್ ನಿಮ್ಮ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ನಮ್ಮದು ಶೋರೂಮ್ ಅನ್ನೋದು ಬನ್ನೇರ್ಘಟ್ಟ ಮೇನ್ ರೋಡ್ ಗೊಟ್ಟಿಗೆರೆ, ಆಪೋಸಿಟ್ ಡಿ ಮಾರ್ಟ್. ಅಷ್ಟೇ. ಹೌದು ಸರ್, ಮೇನ್ ರೋಡ್ ಅಲ್ಲಿ ನೀವು ಡಿ ಮಾರ್ಟ್ ಆಪೋಸಿಟ್ ನೋಡಿದ್ರೆ ಒಂದು ಲಕಲಕ ಇರೋ ತರ ಶೋರೂಮ್, ಆಲ್ಫಾ ಮೋಟರ್ ವರ್ಲ್ಡ್ ಅಂತ ಇರುತ್ತೆ. ಲಕಲಕ ಅಂತ ನೈಟ್ ಟೈಮ್ ಬಂದ್ರೆ ಲೈಟ್ ಹಾಕಿರ್ತಾರೆ, ಅವಾಗ ಮಾತ್ರ ಗೊತ್ತಾ. ಡೇ ಟೈಮ್ ಅಲ್ಲಿ ಬಂದ ಲಕಲಕ ಇಲ್ಲ ಅನ್ಕೋಬೇಡಿ. ಹಾಗೆ ಲೋನ್ ಯಾವ ತರ ಇದೆ ಹೇಳ್ಬಿಡಿ ಸರ್. ಲೋನ್ ಬಂದ್ಬಿಟ್ಟು ನಿಮಗೆ ನೋಡಿ 2010 ಮಾಡಲ್ ಮೇಲೆ ಇದ್ರೆ ಎಲ್ಲ ಗಾಡಿಗೆ ಆಲ್ ಓವರ್ ದಿ ಕರ್ನಾಟಕ, ಬರೀ ಆಲ್ ಓವರ್ ಬೆಂಗಳೂರು ಇಲ್ಲ, ಆಲ್ ಓವರ್ ಕರ್ನಾಟಕಗೆ ಲೋನ್ ನಾನು ಮಾಡ್ಕೊಳ್ತೀನಿ. ಓಕೆ. ಆಫರ್? ಆಫರ್ ನಾವು ಕೊಡ್ತಾ ಇರೋದು ಪ್ರೈಸ್ ನೀವು ಗಾಬರಿ ಆಗಿರ್ಬೇಕು, ಆ ತರ ಆಫರ್. ಗಾಬರಿ? ಹೌದು ಸರ್, ಗಾಬರಿ ಆಗಂಗ್ ಕೊಡ್ತಾ ಇದ್ದೀರಾ. ಹೌದು ಸರ್, ನೋಡೋಣ. ಯಾಕಂದ್ರೆ ತುಂಬಾ ವಿಡಿಯೋಗಳು ನೋಡ್ತಾರೆ, ನಿಮ್ಮ ಐಟಮ್ ಎಲ್ಲ ಐಟಮ್ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಕಾರ್ಗಳೆಲ್ಲ ಸೇಲ್ ಆಗ್ಬೇಕಂದ್ರೆ ಗಾಬರಿ ಆಗಂಗ್ ಪ್ರೈಸ್ ಕೊಟ್ರೆ ಮಾತ್ರ ಸೇಲ್ ಆಗುತ್ತೆ. ನೋಡೋಣ, ನಾನು ನೋಡ್ತೀನಿ ವಿಡಿಯೋ ಮಾಡ್ಬೇಕಲ್ಲ ಈಗ. ಹಾಗೇನೆ ಮತ್ತಿನ್ನೇನು ಹೇಳದಿದೆ ಸರ್? ಸರ್ ಇನ್ನೊಂದು ಏನಂದ್ರೆ, ನಮ್ದು ಈಗ ಬೇರೆ ನಿಮ್ ವಿಡಿಯೋಸ್ ನೋಡ್ತಾ ಇದ್ದೀನಿ, ಈ ಆಫರ್ ಆಫರ್ ಅದೇನಿಲ್ಲ ನಮ್ಮ ಹತ್ರ. ನಮ್ಮ ಹತ್ರ ಇರೋದೇ ನಮ್ ಪ್ರೈಸೇ ಆಫರ್ ಇರೋದು. ನಿಮ್ ಪ್ರೈಸೇ ಆಫರ್? ಇನ್ನೊಂದು ಎಕ್ಸ್ಟ್ರಾ ಆಫರ್ ಬೇಕಾ ನಿಮ್ಗೆ? ಒನ್ ಇಯರ್ ಸರ್ವಿಸ್, ಒಂದ್ ಫ್ರೀ ಸರ್ವಿಸ್, ಒಂದ್ ವಾರಂಟಿನೂ ಕೊಡ್ತೀನಿ. ಅಷ್ಟು ಕೊಡ್ತೀರಾ? ಇನ್ನೊಂದು ಆಫರ್ ಬೇಕಾ? ಇನ್ನೊಂದ್ ಏನಂದ್ರೆ, ನಿಮ್ಗೆ ಆರ್ ಟಿ ಓ ಚಾರ್ಜಸ್ ಇಲ್ಲ, ಶೋರೂಮ್ ಕಮಿಷನ್ ಅಲ್ಲಿ ಏನಿಲ್ಲ. ಎಕ್ಸಲೆಂಟ್. ಏನ್ ಎಕ್ಸಲೆಂಟ್ ಪ್ರೈಸ್ ಅದೆಲ್ಲ ನೋಡಿ ಸ್ನೇಹಿತರೆ, ಇವಾಗ ಏನ್ ಹೇಳ್ತಾರೋ ಅದೇ ಫೈನಲ್ ಪ್ರೈಸ್. ಅದು ಮೇಲ್ಪಟ್ಟು ನೀವು ನೆಗೋಷಿಯಬಲ್ ಮಾಡಕ್ ಆಗಲ್ಲ, ಅವ್ರು ಕೊಡಕ್ಕೂ ಆಗಲ್ಲ. ಇಷ್ಟೆಲ್ಲ ಕೊಡ್ತಾ ಇದಾರೆ, ಎಕ್ಸ್ಟ್ರಾ ಜಿ ಎಸ್ ಟಿ ಅಂತೆ, ಕಮಿಷನ್ ಅಂತೆ, ಆರ್ ಟಿ ಓ ಗಿಟು ಏನು ಇರೋದಿಲ್ಲ. ಹೇಳ್ತಾ ಇರೋದೇ ಫೈನಲ್ ಪ್ರೈಸ್ ಅಲ್ಲ ಸರ್? ಪಕ್ಕಾ ಸರ್. ಓಕೆ. ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಈ ವಿಡಿಯೋ ಹೇಗೆ ನೋಡ್ತಾ ಇದೀರೋ, ನೆಕ್ಸ್ಟ್ ಮಾಡೋ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ಬ್ಲೈಂಡ್ ಅಲ್ಲಿ ಎಲ್ಲೂ ಕಾರ್ ತಗೋಣಕ್ಕೆ ಹೋಗ್ಬೇಡಿ. ಒಬ್ಬ ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಕಾರ್ ತಗೊಂಡು ಒಂದು ಪೇಷನ್ಸ್ ಇಂದ ತಗೊಳ್ಳಿ. ಯಾಕಂದ್ರೆ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರ ಆಗಬೇಕು. ನಾಳೆ ದಿನ ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಯಾರು ಜವಾಬ್ದಾರ ಆಗಲ್ಲ. ಏನು ಇಲ್ಲೇ ಆಗುತ್ತೆ ಅಲ್ಲಾಗುತ್ತೆ ಅಂತ ಹೇಳೋದಕ್ಕೆ ಹೋಗಲ್ಲ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಾಗಿ. ಏನು ಹೇಳ್ತೀರಾ ಸರ್? ಕರೆಕ್ಟ್ ಸರ್. ಕರೆಕ್ಟಾ? 100% ಕರೆಕ್ಟ್. ಸ್ಟಾರ್ಟ್ ಮಾಡೋಣ ಸರ್. ಬನ್ನಿ ಸರ್. ಓಕೆ ಸರ್. ನೋಡಿ, ಇವತ್ತು ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ 40ಕ್ಕಿಂತ ಹೆಚ್ಚು ಕಾರ್ಗಳನ್ನ ನೋಡಬಹುದು. ಅದರಲ್ಲೂ ಮೊದಲನೇ ಗಾಡಿ ಹ್ಯುಂಡೈ ಇಯಾನ್ ನೋಡ್ತಾ ಇದ್ವಿ. ಯಾವ ಮಾಡೆಲ್ ಸರ್ ಅದು? ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಇಯಾನ್ 2011 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಬರ ಬಂದ್ಬಿಟ್ಟು 51,000 ಓಡಿದೆ ಸರ್. ಪೆಟ್ರೋಲ್ ವೇರಿಯಂಟ್? ಪೆಟ್ರೋಲ್ ವೇರಿಯಂಟ್ ಸರ್. ಇದು ನೋಡಿ, ಆಲ್ಮೋಸ್ಟ್ 70-80% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಒಂದು ಸ್ವಲ್ಪ ಮೈನರ್ ಸ್ಕ್ರಾಚ್ ಅನ್ನೋದು ಬಿಟ್ರೆ ಯಾವುದೇ ರೀತಿ ಡೆಂಟ್ ಆಗಿಲ್ಲ. ಮ್ಯೂಸಿಕ್ ಸಿಸ್ಟಮು, ಎ ಸಿ, ಪವರ್ ಸ್ಟೇರಿಂಗು, ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಡ್ರೈವರ್ ಸೀಟ್ ಕವರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಡಿಫಗರ್ ವೈಪರು ಏನೂ ಸಿಗೋದಿಲ್ಲ ಸರ್. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಸರ್ ಇನ್ಸೂರೆನ್ಸ್ ಅಪ್ಡೇಟ್ ಇದೆಯಾ ಸರ್? ಇನ್ಸೂರೆನ್ಸ್ ಅಪ್ಡೇಟ್ ಇದೆ ಸರ್. ಏನ್ ರೇಟ್ ಹೇಳ್ತಾ ಇದೀರಾ ಸರ್? ಬರೀ ನಿಮ್ ವಿವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಫರ್
ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ಇದು ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಬಂದ್ಬಿಟ್ಟು 51,000 ಓಡಿದೆ 51,000 ಓಡಿದೆ ಇಲ್ಲೇನೋ ಡ್ಯಾಮೇಜ್ ಆಗಿದೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀರಾ ಹಾಗೆ ನೋಡಿ ಇದರಲ್ಲೂ ನೀವು ಬ್ರ್ಯಾಂಡ್ ನ್ಯೂ ಟೈರ್ ನೋಡಬಹುದು ಅಪೋಲೋ ಬ್ರ್ಯಾಂಡ್ದು ಬಾಡಿ ಲೈನ್ ನೋಡೋದಾದ್ರೆ ಮೈನಸ್ ಸ್ಕ್ರಾಚ್ ಅನ್ನೋದ್ಬಿಟ್ರೆ ಯಾವುದೇ ರೀತಿ ಡೆಂಟ್ ಆಗಿಲ್ಲ ಇದರಲ್ಲೂ ಕೂಡ ನಿಮಗೆ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ಸೀಟ್ಸ್ ನೋಡ್ತೀರಾ ಪವರ್ ಸ್ಟೀರಿಂಗ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಎಸಿ ಹಾಗೇನೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ ಇದರಲ್ಲಿ ಡಿಫಾಗರ್ ಬರುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಫರ್ ಬರೀ ನಿಮ್ಮ ವ್ಯೂವರ್ಸ್ ಗೋಸ್ಕರ 2,25,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 2,25,000 ಕೆಲ ಫೀಗೋ ಕೊಡ್ತಾ ಇದ್ದೀರಾ ಹೌದು ಸರ್ ಹಾಗೆ ಒಂದು ಫರ್ಡ್ ಫೀಗೋ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಸರ್ ಇದು ಒಂದು 2012 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ಸರ್ ಫೋರ್ಡ್ ಫೀಗೋ ನೀವು ZX5 ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಇದೆಲ್ಲ ರೆಡಿ ಮಾಡ್ಸ್ಕೊಡ್ತೀರಾ ಏನೇನು ಹೆಚ್ಚು ಕಡಿಮೆ ಏನಿದೆ ಅದೆಲ್ಲ ರೆಡಿ ಮಾಡ್ಕೊಡ್ತೀನಿ ನೋಡಿ ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ಬಾಡಿ ಲೈನ್ ನೋಡೋದಾದ್ರೆ ಮೈನರ್ ಸ್ಕ್ರಾಚ್ ಅನ್ನೋದು ಬಿಟ್ರೆ ಯಾವುದೇ ರೀತಿ ಡೆಂಟ್ ಆಗಿಲ್ಲ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ಸೀಟ್ಸ್ ಬರುತ್ತೆ ಪವರ್ ಸ್ಟೀರಿಂಗ್ ಫ್ರಂಟ್ ಟು ಪವರ್ ವಿಂಡೋ ಮ್ಯೂಸಿಕ್ ಸಿಸ್ಟಮ್ ಎಸಿ ಬರುತ್ತೆ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಡಿಫಾಗರ್ ಬರುತ್ತೆ ಇದಕ್ಕೆ ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಬರೀ ಒಂದೇ ಫೈನಲ್ ಪ್ರೈಸ್ 2,25,000 ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್ ಅದು ಕೂಡ 2,25,000 ಹೌದು ಸರ್ ಈಗ ಹೇಳೋ ಪ್ರೈಸ್ ಗಳೆಲ್ಲ ಸ್ವಲ್ಪ ನೋಡ್ಕೊಂಡು ಹೇಳಿ ಯಾಕಂದ್ರೆ ಈಗೇನು ಬಜಾರ್ ಅಲ್ಲಿ ತುಂಬಾ ಕಮ್ಮಿ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ನೀವು ಹೇಳೋ ಪ್ರೈಸ್ ಬೆಸ್ಟ್ ಇದೆಯಾ ಸರ್ ಅದೇ ನೀವು ಮಾರ್ಕೆಟ್ ಆಲ್ರೆಡಿ ಚೆಕ್ ಮಾಡ್ಕೊಂಡು ಬನ್ನಿ 2,25,000 ಗೆ 2012 ಮಾಡೆಲ್ ಫೀಗೊ ZX5 ವೇರಿಯಂಟ್ ಯಾರು ಕೊಡಲ್ಲ ಕಾಂಪಿಟಿಟಿವ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತಾ ಇದೀನಿ ಓಕೆ ಸರ್ ಇದೇ ತರ ಎಲ್ಲಾ ಗಾಡಿಗಳದು ಪ್ರೈಸಿಂಗ್ ಕೊಡ್ತಾ ಹೋಗಿ ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ಯಾವುದು ಸರ್ ಅದು ಹೋಂಡಾ ಸಿವಿಕ್ ಸರ್ ಅದು ಹೋಂಡಾ ಸಿವಿಕ್ ಕೇಳಿ ಸರ್ ಯಾವ ಮಾಡೆಲ್ ಎಷ್ಟು ಓನರ್ 2007 ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಆಟೋಮ್ಯಾಟಿಕ್ ಎಷ್ಟು ಓಡಿದೆ ಸರ್ ಗಾಡಿ ವೇರಿಯಂಟ್ ಬರುತ್ತೆ ಸರ್ ಎಷ್ಟು ಓನರ್ ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಸರ್ ನೋಡಿ ಆಲ್ಮೋಸ್ಟ್ 60-70% ಟೈರ್ ಕಂಡೀಷನ್ ಇದೆ ಮ್ಯಾಗ್ವೀಲ್ ಬರುತ್ತೆ ಬಾಡಿ ಲೈನ್ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೇನೆ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗು ಚೈಲ್ಡ್ ಲಾಕು ಮಿರರ್ ಅಡ್ಜಸ್ಟಬಲ್ ಬಟನ್ನು ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮು ಎಸಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಹಾಗೆ ಲೆದರ್ ಸೀಟ್ಸ್ ಅಂತೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಒಂದೇ ಒಂದು ಒಳ್ಳೆ ಆಫರ್ ಕೊಡ್ತೀನಿ 2007 ಮಾಡೆಲ್ ಹೋಂಡಾ ಸಿವಿಕ್ಗೆ 1,95,000 ಮಾರ್ಕೆಟಲ್ಲಿ ಯಾರಾದರೂ ಕೊಟ್ಬಿಟ್ರೆ ಹೇಳಿ ಸರ್ 1,95,000ಕ್ಕೆಲ್ಲ ನಿಮಗೆ ಹೋಂಡಾ ಸಿವಿಕ್ ಕೊಡ್ತಾ ಇದಾರೆ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಿರಲ್ಲ ಸರ್ ಇಲ್ಲ ಸರ್ ಇದೇನು ಪ್ರೈಸಸ್ ಹೇಳ್ತಾ ಇದೀನಿ ಅದೇ ಅದೇ ಫೈನಲ್ ಹಾಗೆ ಒಂದು ಹೋಂಡಾ ಸಿಟಿ ನೋಡ್ತಾ ಇದೀವಿ ವೈಟ್ ಕಲರ್ ಆಗಿರ್ತಕ್ಕಂಥದ್ದು ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2008 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 65,000 ಓಡಿದೆ ಸರ್ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ಸರ್ ಎಷ್ಟೇ ಓನರ್ ಸರ್ ಸರ್ ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ನೋಡಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 70-80% ಟೈರ್ ಕಂಡೀಷನ್ ಇದೆ ಬಾಡಿ ಲೈನ್ ನೋಡೋದಾದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗು ಚೈಲ್ಡ್ ಲಾಕು ಮಿರರ್ ಅಡ್ಜಸ್ಟಬಲ್ ಬಟನ್ನು ಪವರ್ ಸ್ಟೇರಿಂಗು ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು ಮ್ಯೂಸಿಕ್ ಸಿಸ್ಟಮು ಎಸಿ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಸೀಟ್ಸ್ ಬರುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಒಂದು ಫೈನಲ್ ಆಫರ್ ನಿಮಗೆ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 3,10,000ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಸರ್ 3,10,000ಕ್ಕೆ ನಿಮಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ಹರಿಯಾಣ ರಿಜಿಸ್ಟ್ರೇಷನ್ ಅಲ್ಲಿ ಇದೆ ಈಗ ಹೋಂಡಾ ಸಿಟಿ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕೇಳಿ ಹಾಗೆ ಒಂದು ಡಸ್ಟರ್ ನೋಡ್ತಾ ಇದೀವಿ ರೆನಾಲ್ಡ್ ಡಸ್ಟರ್ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2015 ಮಾಡೆಲ್ ಸರ್ 2015 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 61,000 ಓಡಿದೆ ಟಾಪ್ ಎಂಡ್ ವೇರಿಯಂಟ್ ಡೀಸೆಲ್ ಟಾಪ್ ಎಂಡ್ ಗಾಡಿ ಡೀಸೆಲ್ ಮ್ಯಾನುಯಲ್ ವೆಹಿಕಲ್ ನೋಡಿ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಒಂದು 70-80% ಇದೆ ಮ್ಯಾಗ್ವಿಲ್ ಬರುತ್ತೆ ಬಾಡಿ ಲೈನ್ ಆಲ್ಮೋಸ್ಟ್ ಮೈನಸ್ ಸ್ಕ್ರಾಚ್ ಅನ್ನೋದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಡೆಂಟ್ ಆಗಿದೆ ಇದಾಗಿದೆ ಇದನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ ಅದನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗು ಚೈಲ್ಡ್ ಲಾಕು ಮಿರರ್ ಅಡ್ಜಸ್ಟಬಲ್ ಬಟನ್ನು ಟೋಟಲ್ ಎಲ್ಲ ಫೀಚರ್ಸು ಬರುತ್ತೆ ಅಣ್ಣ ಟಾಪ್ ಎಂಡ್ ಗಾಡಿ ಆಗಿರೋದ್ರಿಂದ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಗಾಡಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ 1 ವರ್ಷ ಇದೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಸರ್ ಇದಕ್ಕೆ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ಒಂದು ಫೈನಲ್ ಆಫರ್ 6,45,000 ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ 6,45,000ಕ್ಕೆ ಡಸ್ಟರ್ ಕೊಡ್ತಾ ಇದ್ದಾರೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸೇ ಕೊಡ್ತಾರೆ ವಿತ್ NOC ಬೇಕಂದ್ರೆ ಕೊಡ್ತಾರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ತಗೊಂಡೋಗಿ ಅಂತ ನನ್ನ ಸಜೆಷನ್ನು ಅಲ್ಫಾ ಮೋಟರ್ ವರ್ಲ್ಡ್ ಅಂದ್ರೆ ಬರೀ ಮಿಡ್ ಸೆಗ್ಮೆಂಟ್ ಕಾರ್ಗಳಲ್ಲ ವಿತ್ ಪ್ರೀಮಿಯಂ ಕಾರ್ಗಳು ಕೂಡ ಇರುತ್ತೆ ಇವಾಗ ನಾವು ಆಡಿ Q7 ನೋಡ್ತಾ ಇದೀವಿ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಮೂರನೇ ಓನರು ಡೀಸೆಲ್ ಆಟೋಮ್ಯಾಟಿಕ್ ವೇರಿಯಂಟ್ ಆಡಿ Q7 ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಬರೀ ಬಂದ್ಬಿಟ್ಟು 1,00,000 ಓಡಿದೆ ಸರ್ ನೋಡಿ ಸ್ನೇಹಿತರೆ ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಬಾಡಿ ಲೈನ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಅಷ್ಟು ಚೆನ್ನಾಗಿದೆ ಇದರಲ್ಲೂ ಕೂಡ ನಿಮಗೆ ಎಲ್ಲಾ ಫ್ಯೂಚರ್ಸು ಬಂದ್ಬಿಡುತ್ತೆ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ ಇದಕ್ಕೆ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ 6 ಏರ್ ಬ್ಯಾಗ್ ಬರುತ್ತೆ ಎಲ್ಲದರಲ್ಲೂ 2 ಏರ್ ಬ್ಯಾಗ್ ಬಂದ್ರೆ ಇವು ಪ್ರೀಮಿಯಂ ಗಾಡಿ ಆಗಿರೋದ್ರಿಂದ 6 ಏರ್ ಬ್ಯಾಗ್ ಬರುತ್ತೆ ಆಟೋಮೆಟಿಕ್ ಗಾಡಿ ಇದು ವಿತ್ ಸನ್ರೂಫ್ ಬರುತ್ತಲ್ಲ ಸರ್ ಹೌದು ಸರ್ ವಿತ್ ಪ್ಯಾನಲ್ ರೂಫ್ ಬರುತ್ತೆ ಹಿಂದೆ ಬಂದ್ಬಿಟ್ಟು ನಿಮಗೆ ಒಂದು 3 ರೂಫು ಬರುತ್ತೆ ಓಕೆ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಬಂದ್ಬಿಟ್ಟು 19,50,000 ಫೈನಲ್ ಪ್ರೈಸ್ 19,50,000 ಹೌದು ನಿಮ್ಮ ಗಾಡಿ ಸೇಲೇ ಆಗಲ್ಲ ಇಲ್ಲೇ ಇರುತ್ತೆ ಯಾಕೆ ಸರ್ ಯಾಕೆ ಅಂದ್ರೆ ಆಲ್ರೆಡಿ ಹಳೆ ವಿಡಿಯೋಗಳು ನೋಡಿ ಈ ರೇಟಿಗೆ ಬೇರೆ ಶೋರೂಮ್ ಅವ್ರು ಕೊಡ್ತಾರೆ ಅದಕ್ಕಿಂತ ಕಮ್ಮಿ ರೇಟ್ ಕೊಟ್ರೆ ಮಾತ್ರ ನಿಮ್ ಗಾಡಿ ಸೇಲ್ ಆಗುತ್ತೆ ಆಯ್ತು ಸರ್ ನಿಮ್ ಖುಷಿಗೆ 18,00,000 ಫೈನಲ್ ಮಾಡ್ತೀನಿ ತಗೊಂಡೋಗಿ 18,00,000
ಹಾಗೆ ಒಂದು ರೆಡ್ ಕಲರ್ ಆಗಿರತಕ್ಕಂತ ವಿತ್ ಬೆಂಗಳೂರ್ ರಿಜಿಸ್ಟ್ರೇಷನ್ ಗಾಡಿ ಇದು ಸ್ಕೋಡಾ ರಾಪಿಡ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಸರ್ ಇದು ಒಂದು ಬಿಟ್ ಸ್ಕೋಡಾ ರಾಪಿಡ್ ಸ್ಟೈಲ್ ಪ್ಲಸ್ 2017 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ ರೆಕಾರ್ಡೆಡ್ ಮೈಲೇಜ್ 120,000 ಓಡಿದೆ ಸರ್ ಪೆಟ್ರೋಲ್ ಸರ್ ಡೀಸೆಲ್ ಮ್ಯಾನುಯಲ್ ಸರ್ ಡೀಸೆಲ್ MRF ಬ್ರ್ಯಾಂಡ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಮ್ಯಾಗ್ ವೀಲ್ ಬರುತ್ತೆ ಬಾಡಿ ಲೈನ್ ನೋಡ್ತಾ ಇದೀರಾ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸ್ಕ್ರಾಚ್ ಇದ್ರೆ ಗಾಡಿನ ಫ್ರೀ ಕೊಟ್ಬಿಡ್ತಾರೆ ಅಂತ ಹೇಳ್ತೀನಿ ಹೌದು ಸರ್ ಹಾಗೇನೇ ಲೆದರ್ ಸೀಟ್ಸ್ ಇದೆ ಎರಡು ಏರ್ ಬ್ಯಾಗ್ ಬರುತ್ತೆ ಎಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ನಾಲ್ಕು ಪವರ್ ವಿಂಡೋ ನೋಡಿ ಇಷ್ಟಿದೆ ಆಲ್ಮೋಸ್ಟ್ ರ್ಯಾಪಿಡ್ ಅಲ್ಲಿ ಆಲ್ಮೋಸ್ಟ್ ಡಿಕ್ಕಿ ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ತುಂಬಾ ಅಲ್ಟಿಮೇಟ್ ಆಗಿರೋ ಕಾರು ಆಲ್ಫಾ ಮೋಟಾರ್ ವರ್ಲ್ಡ್ ಅಲ್ಲಿ ಇದೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ರಿ ಸರ್ ಸರ್ ಇದಕ್ಕೆ ಕೋಟ್ ಮಾಡಿದರು 7,95,000 ಬರೇ ನಿಮ್ಮ ವ್ಯೂವರ್ಸ್ ಗೋಸ್ಕರ ಒಂದು ಫೈನಲ್ ಪ್ರೈಸ್ ಅಂದ್ರೆ 7,25,000 ಮಾಡ್ಕೊಡ್ತೀನಿ 7,25,000 ಕ್ಕೆ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದ್ದಾರೆ ಇದೇನ್ ಫೈನಲ್ ಪ್ರೈಸ್ ಆ ಏನು ಅದೇ ಫೈನಲ್ ಪ್ರೈಸ್ ಸರ್ ಅದೇ ಫೈನಲ್ 17 ಮಾಡೆಲ್ ಸರ್ ರೀಸೆಂಟ್ ಮಾಡೆಲ್ ಸೂಪರ್ ನೋಡಿ ಸ್ನೇಹಿತರೆ ಅದರಲ್ಲಿ 1 ರೂಪಾಯಿನೂ ನೆಗೋಷಿಯಬಲ್ ಮಾಡೆಲ್ ಅಂತೆ ಕೆಳಗಿರೋ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಕೇಳಿ ಯಾವ ಸರ್ BMW ಅಲ್ಲಿ ಇದು ಸರ್ ಇದು ಬಂದ್ಬಿಟ್ 520D ಸರ್ ಇದು ಓಕೆ BMW 520D ಡೀಸೆಲ್ ಮ್ಯಾನುಯಲ್ ವೆಹಿಕಲ್ ಎಷ್ಟು ಓಡಿದೆ ಗಾಡಿ ಬಂದ್ಬಿಟ್ಟು 1,10,000 ಓಡಿದೆ ಎಷ್ಟು ಓನರ್ ಸರ್ ಇದು ಸರ್ ಅದು ಬಂದ್ಬಿಟ್ಟು 3ನೇ ಓನರ್ ಸರ್ 3ನೇ ಓನರ್ ನೋಡಿ ಇದರಲ್ಲೂ ಕೂಡ 80% ಟೈರ್ ಇದೆ ಕಂಪನಿಯಿಂದ ಬಂದಿರತಕ್ಕಂತ ಮ್ಯಾಗ್ ವೀಲ್ ಇದೆ ಬಾಡಿ ಲೈನ್ ನೋಡೋದಾದ್ರೆ ಒಂದು ಚಿಕ್ಕ ಸ್ಕ್ರಾಚ್ ಅನ್ನೋದು ಬಿಟ್ರೆ ಯಾವುದೇ ರೀತಿ ಮೇಜರ್ ಆಗಿ ಡೆಂಟ್ ಸ್ಕ್ರಾಚ್ ಆಗಿಲ್ಲ ಇದರಲ್ಲಿ ಎಸಿ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಆಟೋಮ್ಯಾಟಿಕ್ ಆಲ್ಮೋಸ್ಟ್ ಹೇಳ್ತೀನಲ್ಲಣ್ಣ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ಪ್ರೀಮಿಯಂ ಕಾರಲ್ಲಿ ಇರತಕ್ಕಂಥದ್ದು ಏನಂದ್ರೆ ಕೆಲವೊಂದರಲ್ಲಿ ಸನ್ ರೂಫ್ ಇರುತ್ತೆ ಕೆಲವೊಂದರಲ್ಲಿ ಸನ್ ರೂಫ್ ಇರಲ್ಲ ಈ ಗಾಡಿನಲ್ಲಿ ಸನ್ ರೂಫ್ ಇದೆ ವಿತ್ ಡಿಫಾಗರ್ ಕೂಡ ಬರುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 9,25,000 ಬರೀ ನಿಮ್ಮ ವ್ಯೂವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಫರ್ 8,25,000 ಗೆ ಫೈನಲ್ ಮಾಡ್ಕೊಡ್ತೀವಿ 8,25,000 BMW ಕೊಡ್ತಾ ಇದ್ರೆ 520D ಅದರಲ್ಲೂ ಯಾವುದೇ ರೀತಿ ನೆಗೋಷಿಯಬಲ್ ಇಲ್ಲ ಇಲ್ವಲ್ಲ ಸರ್ ಇಲ್ಲ ಸರ್ ಅದೇ ಫೈನಲ್ ಪ್ರೈಸ್ ಕಾಂಪಿಟೇಟಿವ್ ಪ್ರೈಸ್ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ ಹೌದಾ ಹೌದು ಸರ್ ಹಾಗೆ ಆಡಿ A6 ನೋಡ್ತಾ ಇದೀವಿ ಇದು ಕೂಡ ಬೆಂಗಳೂರು ರಿಜಿಸ್ಟ್ರೇಷನ್ ಇಂದ್ರನಗರ ರಿಜಿಸ್ಟ್ರೇಷನ್ K03 ಯಾವ ಮಾಡೆಲ್ ಸರ್ ಇದು ಸರ್ ಇದು 2009 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು 95,000 ಓಡಿದೆ ಡೀಸೆಲ್ ಆಟೋಮ್ಯಾಟಿಕ್ ಡೀಸೆಲ್ ಆಟೋಮ್ಯಾಟಿಕ್ ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ ಮಿಚೆಲಿನ್ ಬ್ರ್ಯಾಂಡ್ ಮ್ಯಾಗ್ ವೀಲ್ ಬರುತ್ತೆ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ನೋಡಿ ಇದರಲ್ಲೂ ಕೂಡ ನಮಗೆ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಆಟೋಮ್ಯಾಟಿಕ್ ಗಾಡಿ ಇದು ಆಲ್ಮೋಸ್ಟ್ ಪ್ರೀಮಿಯಂ ಕಾರ್ಗಳು ಅಂತ ಆಲ್ಮೋಸ್ಟ್ ನಿಮಗೆ ಪೆಟ್ರೋಲ್ ವೇರಿಯಂಟೇ ಜಾಸ್ತಿ ಸಿಗುತ್ತೆ ವಿತ್ ಆಟೋಮ್ಯಾಟಿಕ್ ಕಾರ್ ಇರುತ್ತೆ ಇದು ಡೀಸೆಲ್ ವೇರಿಯಂಟ್ ಆಟೋಮ್ಯಾಟಿಕ್ ಡೀಸೆಲ್ ಆಟೋಮ್ಯಾಟಿಕ್ ಇದು ನಿಮಗೆ ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಎಲ್ಲ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ಮೆಂಟು ಇದರಲ್ಲೂ ಕೂಡ ನಿಮಗೆ ಸನ್ ರೂಫ್ ಕೂಡ ಸಿಗುತ್ತೆ ಡಿಫಾಗರ್ ಬರುತ್ತೆ ನಿಮಗೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ರಿ ಆಟೋ ಆಡಿ A6 ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 8,95,000 ಬರೀ ನಿಮ್ಮ ವ್ಯೂವರ್ಸ್ಗೋಸ್ಕರ 8,25,000 ಫೈನಲ್ ಮಾಡ್ಕೊಡ್ತೀನಿ 8,25,000 ನಿಮಗೆ ಆಡಿ A6 ಸಿಗ್ತಾ ಇದೆ ಈಗ ಹೇಳೋ ಪ್ರೈಸ್ಗಳಲ್ಲಿ ಯಾವುದು ನೆಗೋಷಿಯಬಲ್ ಇಲ್ಲ ಸರ್ ಇದು ಹೇಳೋ ಪ್ರೈಸ್ ಫೈನಲ್ ಪ್ರೈಸ್ ಸರ್ ಫೈನಲ್ ಪ್ರೈಸ್ ಹೌದು ಕೊನೆಯದ ಚಿಕ್ಕದ ಮಾರ್ಜಿನ್ ಇಟ್ಕೊಂಡು ಹೇಳ್ತಾ ಇದೀರಾ ಹೌದು ಸರ್ ಓಕೆ ಸೂಪರ್ ಸರ್ ಯಾವ್ದು ಸರ್ ಇದು ವಿಂಟೋನಾ ಇಲ್ಲ ಇಲ್ಲ ಇದು ಜೆಟ್ಟ ಜೆಟ್ಟನಾ ಯಾವ ಮಾಡಲ್ ಸರ್ 2012 ಮಾಡಲ್ 2012 ಓಕೆ ಜೋರಾಗಿ ರೆಕಾರ್ಡ್ ಕಂಟಿನ್ಯೂ ಇದೆ ಹೌದಾ ಸರ್ ಇದು ನೀವು ನೋಡ್ತಾ ಇದ್ದು ವೋಕ್ಸ್ ವ್ಯಾಗನ್ ಜೆಟ್ಟಾ ಇದು 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ ಓಕೆ ಇದು ಕೂಡ ಇಂದ್ರನಗರ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಇದು ಸರ್ ಪೆಟ್ರೋಲ್ ಡೀಸೆಲ್ ಇದು ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಎಷ್ಟನೇ ಓನರ್ ಅಂದ್ರೆ ಸಿಂಗಲ್ ಓನರ್ ಸರ್ ಎಷ್ಟು ಓಡಿದೆ ಗಾಡಿ ಗಾಡಿ ಬಂದ್ಬಿಟ್ಟು 78,000 ಓಡಿದೆ 78,000 ಓಡಿದೆ ಆಲ್ಮೋಸ್ಟ್ 60-70% ಟೈರ್ ಕಂಡೀಷನ್ ಇದೆ ಮ್ಯಾಗ್ ವೀಲ್ ಬರುತ್ತೆ ಕಂಪನಿಯಿಂದ ಬಂದಿರತಕ್ಕಂಥದ್ದು ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಇದರಲ್ಲೂ ಕೂಡ ನಿಮಗೆ ಎಸಿ ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮು ಲೆದರ್ ಸೀಟ್ಸು 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗು ಚೈಲ್ಡ್ ಲಾಕು ಎಲ್ಲ ಬರುತ್ತೆ ನಿಮಗೆ ಯಾವುದೇ ರೀತಿ ಸನ್ ರೂಫ್ ಬರೋದಿಲ್ಲ ಡಿಫಾಗರ್ ಬರುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ ಫೈನಲ್ ಬಂದ್ಬಿಟ್ಟು ಒಂದೇ ಒಂದು ಸಿಂಗಲ್ ಆಫರ್ ಬಂದ್ಬಿಟ್ಟು 4,95,000 ಗೆ ಫೈನಲ್ ಮಾಡ್ಕೊಡ್ತೀನಿ 4,95,000 ನಿಮ್ಗೆ ಜೆಟ್ಟಾ ಸಿಗ್ತಾ ಇದೆ ಫೋಕ್ಸ್ ವ್ಯಾಗನ್ ಜೆಟ್ಟಾ ಒಂದು ಲಕ್ಸುರಿ ಗಾಡಿ ಅಂತಾನೆ ಹೇಳ್ಬೋದು 2 ಲೀಟರ್ ಏನ್ ಸರ್ 2 ಲೀಟರ್ ಇಂಜಿನ್ ಬರುತ್ತೆ ನಿಮ್ಗೆ 2 ಲೀಟರ್ ಇಂಜಿನ್ TDI ಯಾವ್ದು ಸರ್ ಇದು BMW ಬ್ಲೂ ಕಲರ್ ಇದೆ X1 ಹೇಳಿ ಸರ್ ಯಾವ ಮಾಡೆಲ್ ಸರ್ ಸರ್ ಇದು 2011 ಮಾಡೆಲ್ ಥರ್ಡ್ ಓನರ್ ಗಾಡಿ ಬಂದ್ಬಿಟ್ಟು 79,000 ಓಡಿದೆ BMW X1 S ಡ್ರೈವ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ಏನಲ್ಲ ಇಂದ್ರನಗರ ರಿಜಿಸ್ಟ್ರೇಷನ್ ಅಂತ ಗಾಡಿ ಇಟ್ಬಿಟ್ಟಿದ್ದೀರಾ ಹೌದು ಸರ್ ಅದೊಂದು ಕಾಂಬಿನೇಷನ್ ಒಂದು ಟ್ವಿನ್ನಿಂಗ್ ಮಾಡೋಣ ಅಂತ ಹೌದಾ K04 ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದು ಕೂಡ ನಿಮಗೆ ಆಲ್ಮೋಸ್ಟ್ 80% ಟೈರ್ ಇದೆ ಬ್ರಿಜ್ಸ್ಟೋನ್ ಬ್ರ್ಯಾಂಡ್ದು ಮ್ಯಾಗ್ ವೀಲ್ ಬರುತ್ತೆ ಡೈಮಂಡ್ ಕಟ್ ಮ್ಯಾಗ್ ವೀಲು ಹಾಗೆಯೇ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಇದರಲ್ಲಿ ನಿಮಗೆ AC ಏರ್ ಬ್ಯಾಗು ಪವರ್ ಸ್ಟೇರಿಂಗು ಆಟೋಮ್ಯಾಟಿಕ್ ಸ್ಟೇರಿಂಗು ಆಟೋಮ್ಯಾಟಿಕ್ ಗೇರ್ ಬರುತ್ತೆ ನಿಮಗೆ ಪವರ್ ಸ್ಟೇರಿಂಗು ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು ಪವರ್ ವಿಂಡೋ 4 ಪವರ್ ವಿಂಡೋ ಸೆಂಟರ್ ಹಾಕಿ ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ ವಿತ್ ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ ಸರ್ ಏನ್ ಪ್ರೈಸ್ ಹೇಳ್ತಾ ಇದ್ರಾ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 8,95,000 ಬರೀ ನಿಮ್ಮ ವ್ಯೂವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಪ್ರೈಸ್ ನಿಮಗೆ 7,45,000 ಮಾಡ್ಕೊಡ್ತೀನಿ ಅಗ್ಗ ನಿನ್ನೆ 7,45,000 ನಿಮಗೆ X1 ಕೊಡ್ತಾ ಇದಾರೆ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ 1 ರೂಪಾಯಿ ಕಮ್ಮಿ ಮಾಡಲ್ಲಣ್ಣ ಇದೇ ಫೈನಲ್ ಪ್ರೈಸ್
ನೋಡಿ ಸ್ನೇಹಿತರೆ ಇಲ್ಲಿಗೆ ಮುಗ್ದಿಲ್ಲ ಆಲ್ಮೋಸ್ಟ್ ಇನ್ನೂ ಎಸ್ ಯುವಿ ಕಾರ್ಗಳು ಇದಾವೆ ಇನ್ನೂ ಮಿಡ್ ಸೆಗ್ಮೆಂಟ್ ಕಾರ್ಗಳು ಇದಾವೆ ಇನ್ನೊಂದು ಎಕ್ಸ್ ಯುವಿ 500 ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಬಂದ್ಬಿಟ್ಟು ಮಹೀಂದ್ರ ಎಕ್ಸ್ ಯುವಿ 500 2011 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬಂದ್ಬಿಟ್ಟು 84,000 ಓಡಿದೆ ಸರ್ ಆಲ್ಮೋಸ್ಟ್ ಲಾಟ್ರಿ ಅಂತ ಹೇಳ್ಬೋದು ಎಲ್ಲ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿಗಳನ್ನ ನೋಡ್ತಾ ಇದೀವಿ ಆಲ್ಮೋಸ್ಟ್ ಈ ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 30-40% ಟೈರ್ ಕಂಡೀಷನ್ ಇದೆ ಮ್ಯಾಗ್ ವೀಲ್ ಬರುತ್ತೆ ಬಾಡಿಲಿ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಇದರಲ್ಲಿ ನಿಮಗೆ ಯಾವ ಸರ್ W8 ಇದು W8 ವೇರಿಯಂಟ್ ಸರ್ W8 ಟಾಪ್ ಎಂಡ್ ಗಾಡಿ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಚೈಲ್ಡ್ ಲಾಕ್ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ಮ್ಯೂಸಿಕ್ ಸಿಸ್ಟಮ್ ಎಸಿ ಹಾಗೆ 8 ಏರ್ ಬ್ಯಾಗ್ ಬರುತ್ತೆ ನಿಮಗೆ ಇದರಲ್ಲಿ ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ ಎಸ್ಯುವಿ ಕಾರ್ಗಳಲ್ಲಿ ಒಂದು ರೇಂಜ್ ಗೆ ಸದ್ ಮಾಡ್ರ ಕಾರ್ ಅಂತಾನೆ ಹೇಳಬಹುದು ಎಸ್ಯುವಿ 500 ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಮೋಸ್ಟ್ ಲೈಕ್ಡ್ ಗಾಡಿ ಅಂತಾನೆ ಹೇಳಬಹುದು ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಸರ್ ಇದಕ್ಕೆ ಒಂದು ಒಳ್ಳೆ ಆಫರ್ ಬರೆ ನಿಮ್ಮ ವ್ಯೂವರ್ಸ್ ಗೋಸ್ಕರ ಮಾರ್ಕೆಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ 7 ಲಕ್ಷ ಮೇಲೇನೇ ಇರುತ್ತೆ ಇದಕ್ಕೆ ಬರೆ ಒಂದೇ ಪ್ರೈಸ್ 5,95,000 ಗೆ ಫೈನಲ್ 5,95,000 ಹೌದು ಸರ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ 5,95,000 ನಮ್ಮ ಹತ್ರ ಇರೋದು ಓಕೆ ಸೂಪರ್ ಸರ್ ಮಾರ್ಕೆಟ್ ಬಜಾರಿಗೆ ಮ್ಯಾಚ್ ಆಗ್ತಾ ಇದೀರಾ ಆಲ್ಮೋಸ್ಟ್ ಒಂದು ಮಾರ್ಕೆಟ್ ಬಜಾರಿಗೆ ಕಂಪೇರ್ ಮಾಡ್ಕೊಂಡ್ರೆ ಒಂದು 20-25,000 ರೇಂಜ್ ಗೆ ನಡೀತಾ ಇದೆ ಇತ್ತೀಚಿಗೆ ದಿನಗಳಲ್ಲಿ ಹೌದು ಸರ್ ಒಳ್ಳೆ ಟಾಂಗೇ ಕೊಡ್ತಾ ಇದೀರಾ ಸೂಪರ್ ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಇಕೋ ಸ್ಪೋರ್ಟ್ ಟೈಟಾನಿಯಂ ವೇರಿಯಂಟ್ 2015 ಮಾಡೆಲ್ ಮೂರನೇ ಓನರ್ ಗಾಡಿ ಬರೆ ಬಂದ್ಬಿಟ್ಟು 86,000 ಓಡಿದೆ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಮ್ಯಾನುಯಲ್ ಸರ್ ನೋಡಿ ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದು ಹಾಗೆ ಕಂಪನಿ ಫಿಟ್ಟೆಡ್ ಅಲಾಯ್ ವೀಲ್ ಬರುತ್ತೆ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಇಂಟೀರಿಯರ್ ನೋಡಿದ್ರೆ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಚೈಲ್ಡ್ ಲಾಕ್ ಮಿರರ್ ಅಡ್ಜಸ್ಟಬಲ್ ಬಟನ್ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ಮ್ಯೂಸಿಕ್ ಸಿಸ್ಟಮ್ ಹಾಗೆ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಅಲ್ಲ ಸರ್ ಹೌದು ಟೈಟಾನಿಯಂ ಅಲ್ಲ ಟಾಪ್ ಎಂಡ್ ಗಾಡಿ ಟೈಟಾನಿಯಂ ವೆಹಿಕಲ್ ಸರ್ ಇದು ಓಕೆ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000 ಬರೆ ನಿಮ್ಮ ವ್ಯೂವರ್ಸ್ ಗೋಸ್ಕರ 5,45,000 ಗೆ ಫೈನಲ್ ಮಾಡ್ಕೊಡ್ತೀನಿ 5,45,000 ಕೆಲ ನಿಮಗೆ ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟಾಪ್ ಎಂಡ್ ಗಾಡಿ ಟೈಟಾನಿಯಂ ಸಿಗ್ತಾ ಇದೆ ಹಾಗೆ ಒಂದು ಹ್ಯುಂಡೈ ಐ10 ಗ್ರ್ಯಾಂಡ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಇದು ಬಂದ್ಬಿಟ್ಟು ಹ್ಯುಂಡೈ ಗ್ರ್ಯಾಂಡ್ ಐ10 ಸ್ಪೋರ್ಟ್ಸ್ ವೇರಿಯಂಟ್ 2014 ಮಾಡೆಲ್ ಗಾಡಿ ಬರೆ 43,000 ಓಡಿದೆ ಸರ್ ಪೆಟ್ರೋಲ್ ಆಟೋಮ್ಯಾಟಿಕ್ ವೇರಿಯಂಟ್ ಓಕೆ ಹಾಗೆ ಇದರಲ್ಲೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ನೋಡಬಹುದು ನಿಮಗೆ ಅಮೆಜರ್ ಬ್ರ್ಯಾಂಡ್ ದು ಬಾಡಿ ಲೈನ್ ಅಂತೂ ಮುತ್ತು ಕೊಡಂಗಿದೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ನೋಡಿ ಇಂಟೀರಿಯರ್ ನೋಡೋದಾದ್ರೆ ಇದರಲ್ಲಿ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಚೈಲ್ಡ್ ಲಾಕ್ ಪವರ್ ಸ್ಟೀರಿಂಗ್ ಹಾಗೇನೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಹಾಗೆ ಎಸಿ ಬರುತ್ತೆ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ಪೋರ್ಟ್ಸ್ ವರ್ಷನ್ ಇದು ಯಾವುದೇ ರೀತಿ ನಿಮಗೆ ಡಿಫಾಗರ್ ವೈಪರ್ ಬರೋದಿಲ್ಲ ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 4,75,000 ನಿಮ್ಮ ವ್ಯೂವರ್ಸ್ಗೋಸ್ಕರ 4,45,000 ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸ್ನೇಹಿತರೆ 4,45,000 ಕ್ಕೆ ಹ್ಯುಂಡೈ ಐ10 ಗ್ರ್ಯಾಂಡಿ ಕೊಡ್ತಾ ಇದ್ರು ಸ್ಪೋರ್ಟ್ಸ್ ವರ್ಷನ್ ಆದ್ರೆ 4,95,000 ಕ್ಕೆ ಎಕ್ಸ್ಯುವಿ 500 ಕೊಡ್ತಾ ಇದ್ದಾರೆ ನಿಮ್ಮ ಚಾಯ್ಸ್ ಚಿಕ್ಕ ಗಾಡಿ ಬೇಕಂದ್ರೆ ತಗೋಬಹುದು ಅದು ಬೇಕಾದ್ರೆ ತಗೋಬಹುದು ಜಸ್ಟ್ ಸ್ವಲ್ಪ ಅದರಲ್ಲಿ ವೇರಿಯೇಷನ್ ಮೈಲೇಜ್ ಯೋಚನೆ ಮಾಡಿ ತಗೊಳ್ಳಿ ಹಾಗೆ ಇನ್ನೊಂದು ಹ್ಯುಂಡೈ ಐ10 ಇದೆ ಸರ್ ಯಾವ ಮಾಡೆಲ್ ಇದು ಸರ್ ಇದು ಕೂಡ ಪೆಟ್ರೋಲ್ ಹ್ಯುಂಡೈ ಐ10 ಗ್ರ್ಯಾಂಡ್ ಐ10 2014 ಮಾಡೆಲ್ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ಸರ್ ಇದು ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬಂದ್ಬಿಟ್ಟು 76,000 ಓಡಿದೆ ಸರ್ ಇದು ಕೂಡ ಇಂದ್ರನಗರ ರಿಜಿಸ್ಟ್ರೇಷನ್ ಬೆಂಗಳೂರು ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಇದರಲ್ಲೂ ಕೂಡ 70-80% ಟೈರ್ ಕಂಡೀಷನ್ ಇದೆ ಜೆಕೆ ಬ್ರ್ಯಾಂಡ್ ದು ಈಗ ಇಂಟೀರಿಯರ್ ನೋಡೋದಾದ್ರೆ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಎಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಚೈಲ್ಡ್ ಲಾಕ್ ಎಲ್ಲ ಬರುತ್ತೆ ಸ್ನೇಹಿತರೆ ಏರ್ ಬ್ಯಾಗ್ ಒಂದು ಬಿಟ್ಟು ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಕೋಟ್ ಮಾಡಿದ್ರೆ 4,25,000 ಬರಿ ನಿಮ್ಮ ವ್ಯೂವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಪ್ರೈಸ್ 3,85,000 ಗೆ ಫೈನಲ್ ಮಾಡ್ಕೊಡ್ತೀನಿ 3,85,000 ಕ್ಕೆ ಹ್ಯುಂಡೈ ಐ10 ಕೊಡ್ತಾ ಇದ್ದಾರೆ ಅದು ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಏನಾಯ್ತು ಸರ್ ಐ20 ಬೇಡ ಅಂತ ಇದೀರಾ ಅದು ಬಂದ್ಬಿಟ್ಟು ಸೋಲ್ಡ್ ಆಗಿದೆ ಸರ್ ಸೋಲ್ಡ್ ಆಗಿದೆಯಾ ಹೌದು ಸರ್ ಓಕೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಐ10 ಐ20 ಮತ್ತೊಂದು ನೋಡ್ತಾ ಇದೀವಿ ವೈಟ್ ಕಲರ್ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ಐ20 ಲೈಟ್ ಆಸ್ಟ್ರಾ ವೇರಿಯಂಟ್ ಇದು ಟಾಪ್ ಎಂಡ್ 2014 ಮಾಡೆಲ್ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 60,000 ಓಡಿದೆ ಡೀಸೆಲ್ ಮ್ಯಾನುಯಲ್ ವೆಹಿಕಲ್ ಸರ್ ಡೀಸೆಲ್ ಮ್ಯಾನುಯಲ್ ಉತ್ತರ ಪ್ರದೇಶ ರಿಜಿಸ್ಟ್ರೇಷನ್ ಗಾಡಿ ಇದೆ ಅದನ್ನ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಸೇ ಕೊಡ್ತಾರೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ ಬ್ರ್ಯಾಂಡ್ ನ್ಯೂ ಟೈರ್ ಬರುತ್ತೆ ಬ್ಲ್ಯಾಕ್ ಕಲರ್ ಮ್ಯಾಟ್ ಫಿನಿಶಿಂಗ್ ಮ್ಯಾಗ್ ವೀಲ್ ಬರುತ್ತೆ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ನೋಡಿ ಗಾಡಿ ಕೂಡ ಡ್ಯುಯಲ್ ಟೋನ್ ಅಲ್ಲಿ ಇದೆ ಬಾಡಿ ಫುಲ್ ವೈಟ್ ಇದೆ ಟಾಪ್ ಬ್ಲ್ಯಾಕ್ ಅಲ್ಲಿ ಇದೆ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಒಳಗಡೆ ಯಾವ ತರ ಇದೆ ನೋಡೋಣ ಡ್ಯುಯಲ್ ಟೋನ್ ಅಲ್ಲಿ ಅಂದ್ರೆ ಡ್ಯುಯಲ್ ಟೋನ್ ಅಲ್ಲಿ ಅಂತ ಹೇಳಕ್ಕಾಗಲ್ಲ ಟ್ರಿಪಲ್ ಟೋನ್ ಅಂತಾನೆ ಹೇಳಬಹುದು ಮೂರು ಕಲರ್ ಅಲ್ಲಿ ಇದೆ ಫ್ಯಾಬ್ರಿಕ್ ವಿತ್ ಲೆದರ್ ಸೀಟ್ ವಿತ್ ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗ್ ಚೈಲ್ಡ್ ಲಾಕ್ ಎಲ್ಲ ಬರುತ್ತೆ ಡ್ರೈವಿಂಗ್ ಸೀಟ್ ಅಲ್ಲಿ ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳಬಹುದು ನಿಮಗೆ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಇದು ಗಾಡಿ ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ ಕೋಟ್ ಮಾಡ್ತಾ ಇರೋದು 6,25,000 ವಿತ್ ಕರ್ನಾಟಕ ಬರಿ ನಿಮ್ ವ್ಯೂವರ್ಸ್ಗೆ 5,75,000 ಅಲ್ಲಿ ಫೈನಲ್ ಮಾಡ್ಕೊಡಿ 5,75,000 ಹೌದು ಸರ್ ಓಕೆ ಇನ್ 25,000 ರೂಪಾಯಿ ಹಾಕಿದ್ರೆ ನಮಗೆ ಎಕ್ಸ್ಯುವಿ 500 ಬರುತ್ತಲ್ಲ ಸರ್ ಅಲ್ವಾ ಕಸ್ಟಮರ್ ಚಾಯ್ಸ್ 5 ಸೀಟರ್ ಹೋಗ್ತೀರಾ ಅಥವಾ 7 ಸೀಟರ್ ಹೋಗ್ತೀರಾ ಅಂತ ಸರ್ ಓಕೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಅಲ್ವಾ ನೀವು ಹೇಳಿರೋದು ಹೌದು ಸರ್ ನೋಡಿ ಸ್ನೇಹಿತರೆ ಇನ್ನೂ ಒಂದು ಸಜೆಷನ್ ಆಲ್ಮೋಸ್ಟ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಮಾಡ್ಸೇ ತಗೊಂಡೋಗಿ ಯಾಕಂದ್ರೆ ಆಟೋದಲ್ಲಿ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಇವ್ರಿಗಾದ
ಇದು ಬಂದ್ಬಿಟ್ಟು ಥರ್ಡ್ ಓನರ್ ಗಾಡಿ ಬರ ಬಂದ್ಬಿಟ್ಟು 90,000 ಓಡಿದೆ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ಸರ್ ಇದು ಓಕೆ ಇದು ಕೂಡ ಆಲ್ಮೋಸ್ಟ್ ಒಂದು 50-60% ಟೈರ್ ಕಂಡೀಷನ್ ಇದೆ ಮ್ಯಾಗ್ ವೀಲ್ ಬರುತ್ತೆ ಬಾಡಿಲೇ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಹಾಗೆ ನೋಡಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋ ಸೆಂಟ್ರಲ್ ಹಾಕಿಂಗು ಚೈಲ್ಡ್ ಲಾಕು ಮಿರರ್ ಅಡ್ಜಸ್ಟಬಲ್ ಬಟನ್ನು ಮ್ಯೂಸಿಕ್ ಸಿಸ್ಟಮು ಎ ಸಿ ಡ್ಯುವಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಈ ಕಡೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು ಸೀಟ್ ಕವರು ಇಷ್ಟೆಲ್ಲ ಫೀಚರ್ಸ್ ಇದೆ ನಿಮಗೆ ಇದು ಐಟನ್ನಲ್ಲಿ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ಐಟನ್ ಗ್ರ್ಯಾಂಡು ಆಸ್ಟ್ರಾ ವೇರಿಯಂಟ್ ಸರ್ ಟಾಪ್ ಎಂಡ್ ವೇರಿಯಂಟು ಬರೀ ನಿಮ್ಮ ವರ್ಸ್ಗೋಸ್ಕರ ಒಂದೇ ಫೈನಲ್ ಪ್ರೈಸ್ 4,10,000 ಫೈನಲ್ ಮಾಡ್ಕೊಡ್ತೀನಿ 4,10,000 ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಗ್ರ್ಯಾಂಡ್ ಐಟನ್ ಕೊಡ್ತಾ ಇದ್ದಾರೆ ಹಾಗೆ ಮತ್ತೊಂದು ಐಟೆಂಟಿ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಹ್ಯುಂಡೈ 820 ಇದು ಬಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ಬರೆ ಬಂದ್ಬಿಟ್ಟು 35,000 ಓಡಿದೆ ಸರ್ ಪೆಟ್ರೋಲ್ ಸರ್ ಪೆಟ್ರೋಲ್ ಮ್ಯಾನುಯಲ್ ವೆಹಿಕಲ್ ನೋಡಿ ಜಾರ್ಖಂಡ್ ರಿಜಿಸ್ಟ್ರೇಷನ್ ಗಾಡಿ ವಿತ್ ಕರ್ನಾಟಕ ಮಾಡ್ಕೊಡ್ತಾರೆ ಇದರ ಅವಶ್ಯಕತೆ ಇಲ್ಲ ಇದರಲ್ಲೂ ಕೂಡ ನಿಮಗೆ 60-70% ಟೈರ್ ಕಂಡೀಷನ್ ಇದೆ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮು ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಸೆಂಟ್ರಲ್ ಹಾಕಿಂಗ್ ಬರುತ್ತೆ ಮ್ಯಾನುಯಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ ಡಿಫಗರ್ ಬರುತ್ತೆ ರೇರಲ್ಲಿ ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್ ಒಂದು ಒಳ್ಳೆ ಪ್ರೈಸು ಸಿಂಗಲ್ ಓನರು ವಿತ್ ನಿಮಗೆ ಸರ್ವಿಸ್ ಎಷ್ಟು ಕೂಡ ಕೊಡ್ತೀನಿ ಬರೀ 35,000 ಓಡಿದೆ ಇದಕ್ಕೆ ಪ್ರೈಸ್ ಫೈನಲ್ ಟು ಫೈನಲ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 3,65,000 ಫೈನಲ್ ಮಾಡ್ಕೊಂಡು 3,65,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ ಯಾವುದೇ ರೀತಿ ಜಾರ್ಖಂಡ್ ಕಾರಪ್ಪ ಎದುರ ಅವಶ್ಯಕತೆ ಇಲ್ಲ ನಿಮ್ಗೆ ಅಷ್ಟು ಕಡಿಮೆ ಆಗುತ್ತೆ ನೆಕ್ಸ್ಟ್ ನಿಸಾನ್ ಮೈಕ್ರಾ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಿಸಾನ್ ಮೈಕ್ರಾ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಗಾಡಿ ಬರೆ ಬಂದ್ಬಿಟ್ಟು 45,000 ಓಡಿದೆ ಪೆಟ್ರೋಲ್ ಸರ್ ಡೀಸೆಲ್ ಮ್ಯಾನ್ಯುಯಲ್ ಆಟೋಮ್ಯಾಟಿಕ್ ಡೀಸೆಲ್ ಆಟೋಮ್ಯಾಟಿಕ್ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಆಲ್ಮೋಸ್ಟ್ ಏನಪ್ಪ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಎಲ್ಲ ಇಂದ್ರನಗರ ರಿಜಿಸ್ಟ್ರೇಷನ್ ಗಾಡಿಗಳೇ ಜಾಸ್ತಿ ಇದಾವೆ ಹಾಗೆ ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 70-60% ಟೈರ್ ಕಂಡೀಷನ್ ಇದೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಹಾಗೆ ನೋಡಿ ಇಂಟೀರಿಯರ್ 4 ಪವರ್ ವಿಂಡೋ ಸೆಂಟ್ರಲ್ ಹಾಕಿಂಗು ಚೈಲ್ಡ್ ಲಾಕು ಪವರ್ ಸ್ಟೇರಿಂಗು ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು ಮ್ಯೂಸಿಕ್ ಸಿಸ್ಟಮು ಎ ಸಿ ಬರುತ್ತೆ ಹಾಗೆಯೇ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ ನಿಸಾನ್ ಮೈಕ್ರೋದಲ್ಲಿ ಟಾಪ್ ಎಂಡ್ ಗಾಡಿ ಇದು ಅದರಲ್ಲೂ ಡಿಫಗರ್ ವೈಪರ್ ಎರಡೂ ಕೂಡ ಸಿಗುತ್ತೆ ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 4,50,000 ಬರೀ ನಿಮ್ಮ ವಿವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಫರ್ 4,10,000 ಫೈನಲ್ ಮಾಡ್ಕೊಡ್ತೀನಿ 4,10,000 ಕೊಡ್ತಾ ಇದ್ದೀರಾ ಹೌದು ಸರ್ ನಿಮ್ಮ ವಾಯ್ಸ್ ಇಷ್ಟನ್ನ ಇನ್ನೊಂದು ಸ್ವಲ್ಪ ಪ್ರೈಸ್ ಮಾಡಕ್ಕೆ ಸರ್ ಇನ್ನೊಂದು ಎಷ್ಟು ರೈಸ್ ಮಾಡಿ ಹೇಳಿ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಬೇಕು ಸರ್ 4,10,000 ಫೈನಲ್ ಮಾಡ್ಕೊಡ್ತೀನಿ ಸರ್ 4,10,000 ಕೊಡ್ತೀರಾ ಕರ್ನಾಟಕ ತುಂಬಾ ದೊಡ್ಡದಿದೆ ಸರ್ ಹೌದು ಸರ್ ವಾಯ್ಸ್ ಕೇಳಿಸ್ಬೇಕು ಬೆಳಗಾಂ ವರ್ಗೂ ಮಾಡೋಣ ಸರ್ ಪೂರ್ತಿ ಇಂಡಿಯಾ ಅಲ್ಲಿ ಕೇಳಿಸುತ್ತೆ ಓಕೆ ನೆಕ್ಸ್ಟ್ ಹಾಗೆ ಫಿಯಟ್ ಪುಂಟೋ ನೋಡ್ತಾ ಇದೀವಿ ಯಾವ ಮಾಡಲ್ ಸರ್ ಇದು ಸರ್ ಇದು 2013 ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ಬರೆ ಬಂದ್ಬಿಟ್ಟು 65,000 ಓಡಿದೆ ಫಿಯಟ್ ಪುಂಟೋ ಡೀಸೆಲ್ ಮ್ಯಾನುಯಲ್ ವೆಹಿಕಲ್ ನೋಡಿ ಸ್ನೇಹಿತರೆ ಇದು ಟಿಎನ್ ರಿಜಿಸ್ಟ್ರೇಷನ್ ಗಾಡಿ ಇದು ಪಕ್ಕದಲ್ಲಿರೋ ರಾಜ್ಯದವರು ಯಾರಾದರೂ ಅಣ್ತಮ್ಗಳು ಇಲ್ಲೇರಿದ್ರೆ ನೋಡಿ ಟಿಎನ್ ರಿಜಿಸ್ಟ್ರೇಷನ್ ಗಾಡಿ ಇಲ್ಲೇ ಸಿಗ್ತಾ ಇದೆ ಆಲ್ಫಾ ಮೋಟರ್ ವರ್ಲ್ಡ್ ಅಲ್ಲಿ ಹಾಗೆ ಟೈರ್ ಕಂಡೀಷನ್ ಒಂದು 60-70% ಟೈರ್ ಕಂಡೀಷನ್ ಇದೆ ಬ್ರಿಸ್ಟೋನ್ ಬ್ರ್ಯಾಂಡ್ದು ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ 4 ಪವರ್ ವಿಂಡೋ ಸೆಂಟ್ರಲ್ ಹಾಕಿಂಗು ಚೈಲ್ಡ್ ಲಾಕು ಪವರ್ ಸ್ಟೇರಿಂಗು ಹಾಗೆ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಮಿರರ್ ಅಡ್ಜಸ್ಟಬಲ್ ಬಟನ್ ಎಲ್ಲ ಸಿಗುತ್ತೆ ನಿಮಗೆ ಡಿಫಂಗರ್ ವೈಪರ್ ಎರಡೂ ಕೂಡ ಸಿಗುತ್ತೆ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 2,50,000 ನಿಮ್ಮ ವಿವರ್ಸ್ಗೋಸ್ಕರ ಎಕ್ಸ್ಕ್ಲೂಸಿವ್ ಆಫರ್ 2,45,000 ಸಾರಿ 2,25,000 ಫೈನಲ್ ಮಾಡ್ಕೊಡ್ತೀನಿ 2,95,000 25,000 ಮಾಡ್ಕೊಡ್ತೀನಿ ಸರ್ ಕೇಳಿಸ್ಲಿಲ್ಲ ಸರ್ ಜನಕ್ಕೆ ಸರ್ 2,25,000 ಮಾಡ್ಕೊಡ್ತೀನಿ ಇನ್ನೂ ಬರಲಿ 2,20,000 ಮಾಡ್ಕೊಡ್ತೀನಿ ಸರ್ ನೋಡಿ 2,20,000 ಹೇಳಿದ್ರು ರೈಸ್ ಮಾಡಿ ಹೇಳಿ ಅಂತ ತಕ್ಷಣ ಹಾಗೆ ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ ಫ್ಲೂಡಿಕ್ಕು ಯಾವ ಮಾಡಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು ಹ್ಯುಂಡೈ ವರ್ನಾ ಫ್ಲೂಡಿಕ್ಕು ಬೇಸಿಕ್ ವೇರಿಯಂಟ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 44,000 ಓಡಿದೆ ಪೆಟ್ರೋಲ್ ಡೀಸೆಲ್ ಮ್ಯಾನುಯಲ್ ಸರ್ ಪೆಟ್ರೋಲ್ ಮ್ಯಾನುಯಲ್ ಹೌದು ಸರ್ ನೋಡಿ ಆಲ್ಮೋಸ್ಟ್ ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು MRF ಬ್ರ್ಯಾಂಡ್ದು ಬಾಡಿ ಲೈನ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ರೀ ಅಷ್ಟು ಚೆನ್ನಾಗಿದೆ ಹಾಗೆ ಇಂಟೀರಿಯರ್ ನೋಡೋದಾದ್ರೆ 4 ಪವರ್ ವಿಂಡೋ ಸೆಂಟ್ರಲ್ ಹಾಕಿಂಗು ಚೈಲ್ಡ್ ಹಾಕು ಮಿರರ್ ಅಡ್ಜಸ್ಟಬಲ್ ಬಟನ್ ಪವರ್ ಸ್ಟೇರಿಂಗು ಮ್ಯೂಸಿಕ್ ಸಿಸ್ಟಮ್ ಇದೆ ಹಾಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಇದೆ ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಬೇಸಿಕ್ ಮಾಡಲ್ ಆಗಿರೋದ್ರಿಂದ ಸೊ ಬಾಡಿ ಲೈನ್ ಅಂತೂ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಈ ಎಕ್ಸಿಲೆಂಟ್ ವೆಹಿಕಲ್ ಗೆ ನಿಮ್ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೋಟ್ ಮಾಡ್ತಾ ಇರೋದು 5,95,000 ಬರೀ ನಿಮ್ಮ ವಿವರ್ಸ್ಗೋಸ್ಕರ 5,75,000 ಫೈನಲ್ ಮಾಡ್ಕೊಡ್ತೀನಿ ಸರ್ 5,75,000 ಹೌದು ಸರ್ ನೋಡಿ ಸ್ನೇಹಿತರೆ ಸುತ್ತ 100 ಆನೆ ಆದ್ರೆ ಅದಕ್ಕೊಂದು ರಾಜ ಅಂತ ಇರ್ತಾನೆ ಒಬ್ಬ ಆನೆ ಅದಕ್ಕೆ ಇದು ಪ್ರಜರ ಸ್ಪೋರ್ಟ್ಸ್ ಅಂತಾನೆ ಕರಿತೀವಿ ಕಾರ್ಗಳಲ್ಲಿ ಅದು ಬೆಂಗಳೂರಿನ ರಾಜಾಜಿನಗರ್ ರಿಜಿಸ್ಟ್ರೇಷನ್ ಗಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಬಾಡಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟ್ ಅಲಾಯ್ ವೀಲ್ ಹಾಕಿದರೆ ಒಂದು 60% ಟೈರ್ ಇದೆ ಯಾವ ಮಾಡಲ್ ಸರ್ ಇದು ಸರ್ 2015 ಮಾಡಲು 3ನೇ ಓನರ್ ಗಾಡಿ ಬರೆ ಬಂದ್ಬಿಟ್ಟು 98,000 ಕಿಲೋಮೀಟರ್ ಓಡಿದೆ ಡೀಸೆಲ್ ಆಟೋಮ್ಯಾಟಿಕ್ ವೆಹಿಕಲ್ ಸರ್ ಇದು ಆಟೋಮ್ಯಾಟಿಕ್ ಡೀಸೆಲ್ ಫೋರ್ ವೀಲ್ ಡ್ರೈವರ್ ಸರ್ ಇದು ಹೌದು ಸರ್
ಹಾಗೆ ನೋಡಿ ಇಂಟೀರಿಯರ್ ನೋಡೋದಾದ್ರೆ ಆಟೋಮ್ಯಾಟಿಕ್ ಗಾಡಿ ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ನಾಲ್ಕು ಪವರ್ ವಿಂಡೋ ಲೆದರ್ ಸೀಟ್ಸ್ ಎಲ್ಲಾ ಫೀಚರ್ಸ್ ಬರುತ್ತಣ್ಣ ಏರ್ ಬ್ಯಾಗ್ ಕೂಡ ಬರುತ್ತೆ ಟಾಪ್ ಎಂಡ್ ಸರ್ ಇದು ಹೌದು ಸರ್ ಟಾಪ್ ಎಂಡ್ ವೇರಿಯಂಟ್ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 13,50,000 ಬರೀ ನಿಮ್ಮ ವ್ಯವಸ್ಥೆಗೋಸ್ಕರ 12,75,000 ಫೈನಲ್ ಮಾಡ್ಕೊಡ್ತೀನಿ 12,75,000 ಪ್ರಜರ ಸ್ಪೋರ್ಟ್ಸ್ ಕೊಡ್ತಾ ಇದ್ರೆ ಅದನ್ನ ತಗೊಳ್ತಕ್ಕಂಥವ್ರು ಅದ್ರ ಮೇಂಟೆನೆನ್ಸ್ ಎಲ್ಲಾ ತಿಳ್ಕೊಂಡು ತಗೊಳ್ಳಿ ಅಂತ ನನ್ನದೊಂದು ಪುಟ್ಟ ಸಲಹೆ ಹಾಗೆ ಒಂದು ಲಕ್ಸುರಿ ಗಾಡಿ ನೋಡ್ತಾ ಇದೀವಿ ಮರ್ಸಿಡಿಸ್ ಬೆನ್ಸ್ 4MATIC GL ಸರ್ ಯಾವ ಮಾಡೆಲ್ ಸರ್ ಇದು ಸರ್ 2011 ಮಾಡೆಲ್ ಮೂರನೇ ಗಾಡಿ ಬರೆ ಬಂದ್ಬಿಟ್ಟು 1.5 ಲಕ್ಷ ಓಡಿದೆ ಡೀಸೆಲ್ ಆಟೋಮ್ಯಾಟಿಕ್ 7-ಸೀಟರ್ ವೆಹಿಕಲ್ ಬರುತ್ತೆ ಸರ್ ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬರೆ ಬಂದ್ಬಿಟ್ಟು 1.5 ಲಕ್ಷ ಓಡಿದೆ ನೋಡಿ ಇದರಲ್ಲೂ ಕೂಡ ಪವರ್ ವಿಂಡೋ ಪವರ್ ಸ್ಟೇರಿಂಗು ಸ್ಟೇರಿಂಗ್ ಕಂಟ್ರೋಲ್ ಬಟನ್ ಮ್ಯೂಸಿಕ್ ಸಿಸ್ಟಮ್ ಎಸಿ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲಕ್ಸುರಿ ಗಾಡಿನೇ ಇದು ಗಾಡಿ ಅದು ಬರೀ ಲಕ್ಸುರಿ ಗಾಡಿ ಅಲ್ಲ ಹೆವಿ ಲಕ್ಸುರಿ ಗಾಡಿ ಅಂತಾನೆ ಹೇಳ್ಬೋದು ಸರ್ ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ನಿಮಗೆ ವಿತ್ NOC 10 ಲ್ಯಾಕ್ಸ್ ಫೈನಲ್ ಮಾಡ್ಕೊಡ್ತೀನಿ ಸರ್ 10 ಲಕ್ಷ 10 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಎಲ್ಲದಕ್ಕೂ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಹೇಳಿದ್ರೆ ಇದನ್ಯಾಕೆ ಬರೀ NOC ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹೈ ಎಂಡ್ ಗಾಡಿ ಅಲ್ವಾ ಅದಕ್ಕೆ ಬಂದ್ಬಿಟ್ಟು ಕೂತ್ಕೊಳ್ಳಿ ಮಾತಾಡೋಣ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನೋಡಿ ಆಲ್ಮೋಸ್ಟ್ ಹೈ ಎಂಡ್ ಕಾರ್ ಆಗಿರೋದ್ರಿಂದ ನಿಮ್ಗೆ NOC 10 ಲಕ್ಷಕ್ಕೆ ಕೊಡ್ತಾ ಇದಾರೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಎಲ್ಲ ಗಾಡಿಗಳ ತರ 50,000 1 ಲಕ್ಷಕ್ಕೆ ಆಗಲ್ಲ ಜಾಸ್ತಿ ಆಗುತ್ತೆ ಸೊ ಆನ್ ಟೇಬಲ್ ಕೂತ್ಕೊಂಡು ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ ಸರ್ ಹೌದು ಸರ್ ಇತ್ತೀಚಿಗಂತೂ ಇನೋವಾ ಒಂದು ರೇಂಜಿಗೆ ಗೋಲ್ಡ್ ಅಂತಾನೆ ಹೇಳ್ಬೋದು ಅವಾಗ ತಾಂಡ್ರೆ ಡೀಸೆಲ್ ಗಾಡಿ ಇವಾಗ ಮಾರ್ತೀನಿ ಅಂದ್ರೂ ಅದೇ ಪ್ರೈಸ್ಗೆ ಸಿಗ್ತಾ ಇದೆ ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟಿದೆ ಡೀಸೆಲ್ ವೇರಿಯಂಟ ಸರ್ ಇದು ಹೌದು ಸರ್ ಯಾವ ಮಾಡೆಲ್ ಸರ್ ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 93,000 ಓಡಿದೆ ಜಿ ವೇರಿಯಂಟ್ ಡೀಸೆಲ್ ಮ್ಯಾನ್ಯಲ್ ವೆಹಿಕಲ್ ಇದು ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಸೊ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ ಗುಡ್ಡಿಯರ್ ಬ್ರ್ಯಾಂಡ್ ಬಾಡಿ ಏನೇನು ಒಂದು ಚಿಕ್ಕ ಪುಟ್ಟ ಸ್ಕ್ರಾಚ್ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀರಾ ಇದ್ರೆ ಸ್ವಲ್ಪ ಇದೆಲ್ಲ ಇದಾಗಿದೆಯಲ್ಲ ಸರ್ ಇದೆಲ್ಲ ಮಾಡ್ಕೊಡ್ತೀರಾ ಏನೇನು ಕೆಲಸ ಇದೆ ಅದೆಲ್ಲ ಕ್ಲಿಯರ್ ಮಾಡ್ಕೊಡಿ ಓಕೆ ನಾಲ್ಕು ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಚೈಲ್ಡ್ ಲಾಕ್ ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಸ್ನೇಹಿತರೆ ಸೊ ಇನೋವಾಗೆ ಅವಾಗೆಲ್ಲ ಯಾರು ತಗೊಂಡ್ರೆ ಈಗ ಮಾರಿದ್ರೂ ಅದೇ ದುಡ್ಡು ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಡಿಮ್ಯಾಂಡ್ ಆಗಿದೆ ಡೀಸೆಲ್ ಗಾಡಿಗಳು ಸಿಗ್ತಾ ಇಲ್ಲ ಸರ್ ಎಲ್ಲೂ ಗಾಡಿನೂ ತುಂಬಾ ಶೋರೂಮ್ ಹೋಗ್ತಾ ಇದೀನಲ್ಲ ಸಿಗೋದಿಲ್ಲ ಗಾಡಿಗಳು ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 12,50,000 ಬರೀ ನಿಮ್ಮ ವ್ಯವಸ್ಥೆಗೋಸ್ಕರ ಎಕ್ಸ್ಕ್ಲೂಸಿವ್ ಆಫರ್ 11,75,000 ಗೆ ಫೈನಲ್ ಮಾಡ್ಕೊಡ್ತೀನಿ 11,70,000 ಇನೋವಾ ಜಿ ವೇರಿಯಂಟ್ ಕೊಡ್ತಾ ಇದ್ರೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಅದರಲ್ಲಿ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಸ್ನೇಹಿತರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕೆಳಗಿರೋ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಕೇಳಿ ಬೈ ಚಾನ್ಸ್ ಸೇಲ್ ಆಗಿರ್ಬೋದು ಹಾಗೆ ಒಂದು ಟೊಯೋಟಾ ETS ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬರೀ ಬಂದ್ಬಿಟ್ಟು 1,20,000 ಓಡಿದೆ VD ವೇರಿಯಂಟ್ ಟಾಪ್ ಎಂಡ್ ಯಾವ ಸರ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಮೈಲೇಜ್ ಇಲ್ಲ ಅಂದ್ರೆ ನಿಮಗೆ ಸಿಟಿಯಲ್ಲಿ 18-20 ತನಕ ಕೊಡುತ್ತೆ 20 ವರೆಗೂ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀರಾ ಹೌದು ಸರ್ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ 70-80% ಟೈರ್ ಕಂಡೀಷನ್ ಇದೆ ಅಲೆ ವೀಲ್ ಬರುತ್ತೆ ಬಾಡಿ ಲೈನ್ ನೋಡೋದಾದ್ರೆ ಯಾವ್ದು ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಲೆದರ್ ಸೀಟ್ಸ್ ಬರುತ್ತೆ ಇದೊಂಥರ ವುಡನ್ ಫಿನಿಶು ಪ್ಲಸ್ ಬ್ಲಾಕ್ ಕಲರ್ 2 ಡ್ಯುಯಲ್ ಕಲರ್ ಅಲ್ಲಿ ಇದೆ ಇಂಟೀರಿಯರ್ ನೋಡೋದಾದ್ರೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಇದೆ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಸರ್ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಇದರಲ್ಲಿ ಸರ್ ಇದಕ್ಕೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ 2 ಏರ್ ಬ್ಯಾಗ್ ಬರುತ್ತೆ ಪ್ಲಸ್ ಡಿಫಾಗರ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ ಯಾವ ಸರ್ GD VD ಇದು ಸರ್ VD ಸರ್ ಟಾಪ್ ಎಂಡ್ ವೇರಿಯಂಟ್ ಇದು ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್ DL ಗಾಡಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಎಷ್ಟಾಗುತ್ತೆ ಹೇಳಿ ಸರ್ ಸರ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ 5,45,000 ಒಳಗಡೆ ನಿಮಗೆ ಮಾಡ್ಕೊಡ್ತೀನಿ ಸರ್ 5,45,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ ಹೌದು ಸರ್ ಅದೇ ರೀತಿ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಗೆಟ್ಸ್ ಪ್ರೈಮ್ ನೋಡ್ತಾ ಇದೀವಿ ಹಿಂಡೈ ಯಾವ ಮಾಡೆಲ್ ಸರ್ ಇದು ಸರ್ 2007 ಮಾಡೆಲ್ ಮೂರನೇ ಓನರು ಪೆಟ್ರೋಲ್ ಮ್ಯಾನ್ಯುಯಲ್ ವೆಹಿಕಲ್ ಸರ್ ಗಾಡಿ ಬರೆ ಬಂದ್ಬಿಟ್ಟು 89,000 ಓಡಿದೆ ಹಿಂಡೈ ಗೆಟ್ಸ್ ಪ್ರೈಮ್ ಪೆಟ್ರೋಲ್ ವೇರಿಯಂಟ್ ಹೌದು ಸರ್ ಇದು ಕೂಡ ಬ್ಯಾಂಗ್ಳೂರ್ ಇಂದ್ರನಗರ ರಿಜಿಸ್ಟ್ರೇಷನ್ ಗಾಡಿ ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 60-70% ಟೈರ್ ಕಂಡೀಷನ್ ಇದೆ ಬಾಡಿ ಲೈನ್ ನೋಡೋದಾದ್ರೆ ಒಂದು ಮೈನಸ್ ಸ್ಕ್ರಾಚ್ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಲೆದರ್ ಸೀಟ್ಸ್ ಬರುತ್ತೆ ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಸೆಂಟರ್ ಲಾಕಿಂಗು ಚೈಲ್ಡ್ ಲಾಕು ಹಾಗೆಯೇ ಎ ಸಿ ಬರುತ್ತೆ ಇದರಲ್ಲಿ ಹಾಗೆಯೇ ರೇರ್ ವ್ಯೂ ನೋಡೋದಾದ್ರೆ ಯಾವುದೇ ರೀತಿ ಡಿಫಾಗರು ವೈಪರು ಏನು ಬರೋದಿಲ್ಲ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಈಗ ಕೋಟ್ ಮಾಡಿದ್ರೆ 1,95,000 ಫೈನಲ್ ಆಫರ್ ನಿಮ್ಮ ವ್ಯೂವರ್ಸ್ ಕಡೆಯಿಂದ ಬಂದರೆ 1,65,000 ಫೈನಲ್ ಮಾಡ್ಕೊಡಿ 1,65,000 ನಿಮಗೆ ಗೆಟ್ಸ್ ಪ್ರೈಮ್ ಕೊಡ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ಗೆಟ್ಸ್ ಪ್ರೈಮ್ ಇದೆ ಯಾವ್ದು ಸರ್ ಇದು ಸರ್ 2008 ಮಾಡಲು ಸೆಕೆ ಮೂರನೇ ಓನರ್ ಡೀಸೆಲ್ ಮ್ಯಾನ್ಯುಯಲ್ ವೆಹಿಕಲ್ ಸರ್ ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬರೆ ಬಂದ್ಬಿಟ್ಟು 92,000 ಓಡಿದೆ ಸರ್ 92,000 ಓಡಿದೆ KF41 ನೋಡ್ತಾ ಇದೀರಾ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಆಲ್ಮೋಸ್ಟ್ 80% ಟೈರ್ ಕಂಡೀಷನ್ ಇದೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ ಇದಕ್ಕೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಲೆದರ್ ಸೀಟ್ಸ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮು ಎ ಸಿ ಪವರ್ ಸ್ಟೇರಿಂಗು 4 ಪವರ್ ವಿಂಡೋ ಸೆಂಟ್ರಲ್ ಲಾಕಿಂಗು ಚೈಲ್ಡ್ ಲಾಕು ಎಲ್ಲ ಬರುತ್ತೆ ನಿಮಗೆ ವಿತ್ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ ಬ್ಲಾಕ್ ಕಲರ್ ಆಗಿರ್ತಕ್ಕಂಥದ್ದು ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಇದಕ್ಕೆ ಕೋಟ್ ಮಾಡ್ತಾ ಇರೋದು 2,25,000 ನಿಮ್ಮ ವ್ಯೂವರ್ಸ್ಗೋಸ್ಕರ ಒಂದೇ ಒಂದು ಒಳ್ಳೆ ಪ್ರೈಸ್ ಹೇಳ್ತೀನಿ 1,95,000 ಫೈನಲ್ ಮಾಡ್ಕೊಡ್ತೀನಿ 1,95,000 ನಿಮಗೆ ವೈಟ್ ಕಲರ್ ಗೆಟ್ಸ್ ಪ್ರೈಮ್ ಇದೆ ವೈಟ್ ಬೇಕಂದ್ರೆ ವೈಟ್ ತಗೋಬೋದು ಬ್ಲಾಕ್ ಬೇಕಂದ್ರೆ ಗ್ರೇ ಕಲರ್ ಇದೆ ಎರಡರಲ್ಲೂ ಆಪ್ಷನ್ ಇದೆ ನೋಡಿ ಯಾವ್ದು ಬೇಕಾದ್ರೂ
ಪೆಟ್ರೋಲ್ ಹೌದು ಸರ್ ನೋಡಿ ಇದರಲ್ಲೂ ಕೂಡ ಒಂದು 70 ಟು 80 ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಮ್ಯಾಗ್ ವೀಲ್ ಬರುತ್ತೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ ಬ್ಲಾಕ್ ವಿತ್ ವೈಟ್ ಕಲರ್ ಅಲ್ಲಿ ಇರತಕ್ಕಂತದ್ದು ಪವರ್ ಸ್ಟೀರಿಂಗ್ ನಾಲ್ಕು ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಚೈಲ್ಡ್ ಲಾಕ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲಲ್ಲ ಸರ್ ಇದರಲ್ಲಿ ಇಲ್ಲ ಸರ್ ಹಾಗೆ ನೋಡಿ ಡಿಫಗರ್ ವೈಪರ್ ಏನು ಬರೋದಿಲ್ಲ ಇದರಲ್ಲಿ K19 ಮಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಇದು ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ 2,95,000 ಹೇಳ್ತಾ ಇರೋದು ನಿಮ್ಮ ವಿವಸ್ಕೋಸ್ಕರ 2,75,000 ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್ 2,75,000 ಕ್ಕೆ ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ZDI ಡೀಸೆಲ್ ಮ್ಯಾನುಯಲ್ ಟಾಪ್ ಎಂಡ್ ವೇರಿಯಂಟ್ ಸರ್ ಗಾಡಿ ಬರೆ ಬಂದ್ಬಿಟ್ಟು 78,000 ಓಡಿದೆ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಅದು ವಿಡಿಯಾ ಯಾ म्यूजिक सिस्टम पावर स्टीयरिंग स्टीयरिंग कंट्रोल बटन नाकु पावर विंडो सेंट्रल लॉकिंग चाइल्ड लॉक मिरर एडजस्टेबल बटन विद एरडु एयर बैग बरुत्ते टॉप एंड आगिरोद्रिंद निमगे शिफ्ट डिजायर ओंतर डिफरेंट गोल्डन कलर अल्ली इरतक्कंत गाडी इदु डीफॉगर बरुत्ते एन प्राइस हेल्ता इद्दीरा सर इदिगे कोट माड्तार इदु विद कर्नाटक निमगे 5,45,000 निम्म व्यवस्थेगोस्कर 4,95,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 4,95,000 ಕ್ಕೆ ನಿಮಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಮಾಡ್ಸಿ ಕೊಡ್ತಾರೆ ಎಷ್ಟು ದಿನ ಆಗುತ್ತೆ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಸ್ಕೊಡಕ್ಕೆ ಸರ್ ವಿತ್ ಇನ್ 7 ಡೇಸ್ ಪ್ರೋಸೆಸ್ ಆಗುತ್ತೆ ಅದು ಓಕೆ ನಂಬರ್ ಕೊಡ್ಬಿಡ್ತೀರಾ ಸರ್ ನಂಬರ್ ಕೊಡ್ಬಿಡ್ತೀನಿ ಒಂದು ವಾರದಲ್ಲಿ ನೇಮ್ ಟ್ರಾನ್ಸ್‌ಫರ್ ಗೆ ವಿತ್ ಇನ್ 45 ವರ್ಕಿಂಗ್ ಡೇಸ್ ಅಲ್ಲಿ ಮಾಡ್ಕೊಡ್ತೀನಿ ಓಕೆ ಸರ್ ಈ ಹಳ್ಳಿ ಸೈಡ್ ನಾರ್ತ್ ಕರ್ನಾಟಕ ಒಂದು ಫ್ಯಾಮಿಲಿಗೆ ಆಲ್ ಟೈಮ್ ಫೇವರೇಟ್ ಅಂತಾನೇ ಹೇಳ್ಬೋದು ಚಿಕ್ಕ ಚಿಕ್ಕ ಕಾರ್ಗಳಲ್ಲೇ ಒಂದು ಮಿನಿ ಎಸ್‌ಯುವಿ ಅಂತಾನೇ ಹೇಳ್ಬೋದು ಆ ಸೆಗ್ಮೆಂಟ್ ಗಳಲ್ಲಿ ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಬಂದ್ಬಿಟ್ಟು ವ್ಯಾಗನರ್ ಇದು VXI ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ಖಾಲಿ ಆಯ್ತಾ CNG ಇದೆ CNG ಅಲ್ಲಿ ನೀವು 14 ಗ್ಯಾರಂಟೀಡ್ ಮೈಲೇಜ್ ಬರುತ್ತೆ ವಿತ್ CNG ಇರೋದು 15 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಗಾಡಿ ಬರೆ ಬಂದ್ಬಿಟ್ಟು 65,000 ಓಡಿದೆ 65,000 ಓಡಿದೆ ಇದು ಕೂಡ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಸ್ನೇಹಿತರೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಯಾವ ಮಾಡೆಲ್ ಅಂದ್ರಿ ಸರ್ ಸರ್ 15 ಮಾಡೆಲ್ 15 ಮಾಡೆಲ್ ಝಡ್ ಇದು ವಿಡಿಯಾ ಯಾ VXI ಪೆಟ್ರೋಲ್ ವೇರಿಯಂಟ್ ನಾಲ್ಕು ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಚೈಲ್ಡ್ ಲಾಕ್ ಮಿರರ್ ಅಡ್ಜಸ್ಟಬಲ್ ಬಟನ್ ಪವರ್ ಸ್ಟೀರಿಂಗ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಎಸಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ನಿಮಗೆ ಇದರಲ್ಲಿ ಸರ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದು ಬಂದು ಪೆಟ್ರೋಲ್ ವಿತ್ CNG 15 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು ಬಂದ್ಬಿಟ್ಟು ಕೋಟ್ ಮಾಡ್ತಾ ಇದು 4.5 4,50,000 ನಿಮ್ಮ ವಿವರ್ಸ್ಕೋಸ್ಕರ 4,15,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ 4,15,000 ಕ್ಕೆ ಹೌದು ಸರ್ 2015 ಮಾಡೆಲ್ ವ್ಯಾಗನರ್ ಕೊಡ್ತಾ ಇದ್ದಾರೆ ವಿಥೌಟ್ ಟೆನ್ಷನ್ ತಗೊಂಡು ಹೋಗಿ ಪೆಟ್ರೋಲ್ ಖಾಲಿ ಆದ್ರೆ CNG ಸ್ವಿಚ್ ಮಾಡಿ CNG ಸ್ವಿಚ್ ಮಾಡ್ಕೊಂಡು ಪೆಟ್ರೋಲ್ ಹಾಕೊಂಡು ಹೋಗಿ ಸರ್ ಎಷ್ಟು ಓನರ್ ಅಂದ್ರಿ ಸರ್ ಸಿಂಗಲ್ ಓನರ್ 65,000 ಓಡಿದೆ ಗಾಡಿ ನೋಡಿ ಸಿಂಗಲ್ ಓನರ್ 65,000 ಓಡಿದೆ ಇಷ್ಟು ಆಪ್ಷನ್ ಕೊಡ್ತಾರೆ CNG ಏನಾದರೂ ಯೂಸ್ ಮಾಡು ಪೆಟ್ರೋಲ್ ಆದರೂ ಯೂಸ್ ಮಾಡಿ ಒಟ್ಟಲ್ಲಿ ಯಾವುದಾದ್ರೂ ದುಡ್ಡು ಉಳಿತಾಯ ಮಾಡೋ ಯೂಸ್ ಮಾಡಿ ಕಷ್ಟದಲ್ಲಿ ಪೆಟ್ರೋಲ್ ಯೂಸ್ ಮಾಡಿ CNG ಖಾಲಿ ಮಾಡಿದ್ರೆ ಕರೆಕ್ಟ್ ಹಾಗೆ ಒಂದು ಜೆನ್ ನೋಡ್ತಾ ಇದೀವಿ ಇದು ಜೆನ್ ಅಂತ ಹೇಳಕಾಗಲ್ಲ ಈ ಕಾರ್ ಸೆಗ್ಮೆಂಟ್ ಗಳಲ್ಲೇ ಒಂದು ಸ್ಪೋರ್ಟ್ಸ್ ಗಾಡಿ ಅಂತಾನೆ ಹೇಳಬಹುದು ಆ ರೇಂಜ್ ಗೆ ಕದರ್ ಆಗಿರುತ್ತೆ ಜೆನ್ ಇದರದು ಕ್ವಾಲಿಟಿ ಇದರ ಕದರ್ ಎಲ್ಲ ಆಲ್ಮೋಸ್ಟ್ ಈ ಧರ್ಮಸ್ಥಳ ಸೈಡ್ ಗೋಣಿಕೊಪ್ಪ ಇಲ್ಲೆಲ್ಲ ಯೂಸ್ ಮಾಡ್ತಾರೆ ಸರ್ ಗಾಡ್ ಸೆಕ್ಷನ್ ಗಳಲ್ಲಿ ತುಂಬಾ ಫೇವರೇಟ್ ಗಾಡಿ ಇದು ಯಾವ ಮಾಡೆಲ್ ಸರ್ ಇದು ಸರ್ ಇದು ಬಂದ್ಬಿಟ್ಟು 2005 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 78,000 ಓಡಿದೆ ಗಾಡಿ ನೀವು ನೋಡಬಹುದು ಒರಿಜಿನಲ್ ಆಗಿ ಮೇಂಟೇನ್ ಮಾಡಿದ್ದಾರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಮೇಜರ್ ಬ್ರ್ಯಾಂಡ್ ದು ಬಾಡಿ ಲೈನ್ ಏನೇನು ಆಗಿಲ್ಲ ಇದರಲ್ಲಿ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೀರಿಂಗ್ ಹಾಗೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ಎಸಿ ಇದೆ ಡ್ಯುಯಲ್ ಟೋನ್ ಅಲ್ಲಿ ಇರತಕ್ಕಂತ ಲೆದರ್ ಸೀಟ್ಸ್ ಬರುತ್ತೆ ಬೇರೆ ಏನು ಆಪ್ಷನ್ಸ್ ಬರೋದಿಲ್ಲ ನಿಮಗೆ ಇದರಲ್ಲಿ ಯಾವುದೇ ರೀತಿ ಡಿಫಾಗರ್ ವೈಪರ್ ಬರೋದಿಲ್ಲ ಒಂದು ಗಾಡಿ ನೀವು ಈಗ ಮಂಗಳೂರು ಆ ಕಡೆ ಎಲ್ಲ ಒಂಥರ ರೌಂಡ್ ರೌಂಡ್ ಗಾಡ್ ಸೆಕ್ಷನ್ ಗಳು ಇರುತ್ತೆ ಅಂತ ಕಡೆ ಮತ್ತೆ ಎಸ್ಟೇಟ್ ಗಳ ಕಡೆ ತುಂಬಾ ಜನ ಯೂಸ್ ಮಾಡ್ತಾರೆ ಸರ್ ಇದನ್ನ ವಿತ್ ಲೋ ಮೇಂಟೆನೆನ್ಸ್ ಲೋ ಬಜೆಟ್ ಅಂತಾನೆ ಹೇಳಬಹುದು ಆ ಲೋ ಬಜೆಟ್ ಅನ್ಕೊಂಡೆ ಒಳ್ಳೆ ಪ್ರೈಸ್ ಅಲ್ಲಿ ಸರ್ ಇದಕ್ಕೆ ಕೋಟ್ ಮಾಡ್ತಾ ಇರೋದು 1,65,000 ನಿಮ್ಮ ವಿವಸ್ಕೋಸ್ಕರ ಫೈನಲ್ ಟು ಫೈನಲ್ 1,35,000 ಗೆ ಫೈನಲ್ ಮಾಡ್ತಾರೆ 1,35,000 ನಿಮಗೆ ಜೆನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಳಗಿರೋ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಕೇಳಿ ಹಾಗೆ ಮತ್ತೊಂದು ಪ್ರೀಮಿಯಂ ಗಾಡಿ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಮರ್ಸಿಡಿಸ್ ಬೆಂಜ್ ಮರ್ಸಿಡಿಸ್ ಬೆಂಜ್ C200 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಬರೆ ಬಂದ್ಬಿಟ್ಟು 82,000 ಓಡಿದೆ ಸರ್ ಅದರಲ್ಲೂ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಏನ್ ಸರ್ ಪೆಟ್ರೋಲ್ ಆಟೋಮ್ಯಾಟಿಕ್ ಪೆಟ್ರೋಲ್ ಆಟೋಮ್ಯಾಟಿಕ್ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅಪೋಲೋದು ಹಾಗೇನೆ ಮ್ಯಾಗ್ ವೀಲ್ ಬರುತ್ತೆ ಬಾಡಿ ಲೈನ್ ಯಾವುದೇ ರೀತಿ ಸ್ಕ್ರಾಚ್ ಡೆಂಟ್ ಆಗಿಲ್ಲ ಇದರಲ್ಲೂ ಕೂಡ ನಿಮಗೆ ಲೆದರ್ ಸೀಟ್ಸ್ ಎಸಿ ಪವರ್ ಸ್ಟೀರಿಂಗ್ ಸ್ಟೀರಿಂಗ್ ಕಂಟ್ರೋಲ್ ಬಟನ್ ನಾಲ್ಕು ಪವರ್ ವಿಂಡೋ ಸೆಂಟರ್ ಲಾಕಿಂಗ್ ಚೈಲ್ಡ್ ಲಾಕ್ ಹಾಗೇನೆ ನಿಮಗೆ ಸನ್ರೂಫ್ ಎಲ್ಲ ಬರುತ್ತೆ ನಿಮಗೆ ಡಿಫಾಗರ್ ಬರುತ್ತೆ ಡ್ಯುಯಲ್ ಟೋನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇದೀರಾ ಆಲ್ಮೋಸ್ಟ್ ಗಾಡಿ ನಂಬರ್ ಒಂಥರ ಚಾಯ್ಸಿ ಆಗಿದೆ 0662 ಡ್ಯುಯಲ್ ಟೋನ್ ಅಲ್ಲಿ ಇದೆ ಕಾರು ಏನು ಪ್ರೈಸ್ ಹೇಳ್ತಾ ಇದ್ದೀರಿ ಸರ್ ಸರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 9,25,000 ನಿಮ್ಮ ವಿವರ್ಸ್ಕೋಸ್ಕರ ಒಂದೇ ಆಫರ್ ಕೊಡ್ತೀನಿ 8,75,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ 8,75,000 ಕ್ಕೆ ನಿಮಗೆ ಬೆನ್ ಸಿಗ್ತಾ ಇದೆ ಅದರಲ್ಲಿ ಏನಾದರೂ ಕಡಿಮೆ ಮಾಡ್ತೀರಾ ಸರ್ ಇನ್ನೊಂದು ಲಾಸ್ಟ್ ಆಫರ್ ಕೊಡ್ತೀನಿ 8,60,000 ಗೆ ಮಾಡ್ಕೊಡ್ತೀನಿ 8,60,000 ಅದೇ ಫೈನಲ್ ಅದೇ ಫೈನಲ್ ಸರ್